ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಶನಿ ಮಹಾರಾಜನ ಬಗ್ಗೆ ಮಾತಾಡಿದೆ ಶನಿ ಮಹಾರಾಜ ವಕ್ರತನದಿಂದ ಮಾರ್ಗಿಗೆ ಕನ್ವರ್ಟ್ ಈಗ ವಕ್ರಿಯಿಂದ ಮಾರ್ಗಿಯಾಗಿದ್ದಾನೆ ಸೊ ಯಾರ್ಯಾರಿಗೆ ಏನೇನು ಫಲಗಳು ಬರ್ಬೋದು ಅದರ ಬಗ್ಗೆ ಮಾತಾಡಿದ್ದೆ ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಇಷ್ಟವರೆಗೆ ಮೇಷ ವೃಷಭ ಮಿಥುನ ಕರ್ಕ ಮೇಷ ವೃಷಭ ಮಿಥುನ ಲಗ್ನ ಮತ್ತು ರಾಶಿಯವರಿಗೆ ಇದರ ಬಗ್ಗೆ ಮಾತಾಡಿದ್ದೇನೆ ಇವತ್ತು ಕರ್ಕಟಕ ರಾಶಿ ಕರ್ಕಟಕ ಲಗ್ನ ಮತ್ತು ಮುಂದೆ ಉಳಿದ ರಾಶಿಗಳು ಓಕೆ ಗೊತ್ತ ಇನ್ನೇನು ದೀಪಾವಳಿ ಬರ್ತಾ ಉಂಟು ಅಲ್ವಾ ಹನ್ನೆರಡನೇ ತಾರೀಕು ದೀಪಾವಳಿ ಬರ್ತಾ ಉಂಟು ಅದರ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೇನೆ ನೆಕ್ಸ್ಟ್ ಆದ ನಂತರ ಓಕೆನಾ ಅಥವಾ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನದವ್ರಿಗೆ ಅದರಲ್ಲೂ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮದ ಶನಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಅಲ್ವ ಶನಿ ಮಹಾರಾಜ ಅಷ್ಟಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ಸ್ವಲ್ಪ ಒಳ್ಳೆಯ ಲಕ್ಷಣ ಅಲ್ಲ ಮಾನಕ ಮಾನಸಿಕ ರೀತಿಯಲ್ಲಿ ಘಾಸಿಗೊಳಗಾಗ್ತೀರಾ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗೊಳಗಾಗ್ತೀರಾ ದುಡ್ಡನ್ನು ಕಳ್ಕೊಳ್ಳುವಂಥ ಯೋಗ ಅದರ ಜೊತೆಗೆ ನಿಮಗೆ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ ಫ್ರೆಂಡ್ಸ್ ಇದ್ದರೆ ಅಥವಾ ಪ್ರೀತಿ ಪ್ರೇಮ ಅಂತ ಇದ್ದರೆ ಡೆಫ್ರೆಟಾಗಿ ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅಂತ ಒಂದು ಇಂಡಿಕೇಷನ್ ಇದೆ ನೀವು ಸ್ವಲ್ಪ ಈ ಕರ್ಕಾಟಕ ಇದ್ದಾರಲ್ವಾ ಕರ್ಕಟಕ ಲಗ್ನಕ್ಕಿಂತಲೂ ಕರ್ಕಟಕ ರಾಶಿಯವರು ಅವರು ಬಹಳ ಜಾಗ ಯಾಕಂದರೆ ಕರ್ಕಟಕ ರಾಶಿಗೆ ಏನಾಗುತ್ತೆ ಮಾನಸಿಕ ರೀತಿಯಲ್ಲಿ ಹಿಂಸೆಗೊಳಗಾಗ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆ ಆನಂತರ ಹಿರಿಯರ ಪ್ರಾಪರ್ಟಿ ವಿಚಾರದಲ್ಲಿ ತೊಂದರೆಗೊಳಗಾಗ್ತಾರೆ ಆನಂತರ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಆ ಪಾರ್ಟ್ನರ್ನ ಕುಟುಂಬ ಅಥವಾ ಆ ಪಾರ್ಟ್ನರ್ನ ದುಡ್ಡಿನ ವಿಚಾರದಲ್ಲಿ ತೊಂದರೆಗೊಳಗಾಗ್ಬೋದು ಸಮಸ್ಯೆಗಳೊಳಗಾಗ್ಬೋದು ನಿಮ್ಗೆ ಯಾರು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಸಂಬಂಧಪಟ್ಟಂಥ ಪ್ರಾಪರ್ಟಿ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಆನಂತರ ನಿಮ್ಮ ಮಕ್ಕಳಿಗೆ ಮದುವೆ ಆಗಿದೆ ಮದುವೆ ಆಗಿದೆ ನಿಮಗೆ ಯಾರು ಈಗ ನಿಮಗೆ ಮಗಳಿದ್ದಾಳೆ ಮಗಳಿಗೆ ಮದುವೆ ಆಗಿದೆ ನಿಮಗೆ ಅಳಿಯ ಬಂದಿದ್ದಾನೆ ತೋ ಅಳಿಯನ ಕಾರ್ಯಕ್ಷೇತ್ರ ತೊಂದರೆಗಳಾಗ್ಬೋದು ತಂದೆಯ ಆರೋಗ್ಯ ವಿಶೇಷ ರೀತಿಯಲ್ಲಿ ಸಮಸ್ಯೆಗಳೊಳಗಾಗ್ಬೋದು ಇಷ್ಟೆಲ್ಲ ತೊಂದರೆಗಳು ಇದರಲ್ಲಿ ಆ್ಯಸ್ ತುಂಬ ಹೇಳ್ಬೋದು ಇದರಲ್ಲಿ ಏನು ತೊಂದರೆ ಇಲ್ಲ ಬಟ್ ಸಮಸ್ಯೆ ಉಂಟು ಆನಂತರ ತಾಯಿಯ ಹೊಟ್ಟೆಗೆ ಸಮಸ್ಯೆ ಆಗ್ಬೋದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಈಗ ಈಗಿನ ಮಟ್ಟದಲ್ಲಿ ಕ್ರಿಯೇಟ್ ಆಗ್ಬೋದು ಇದು ಜಾಸ್ತಿ ಯಾರಿಗೆ ಕ್ರಿಯೇಟ್ ಆಗುತ್ತೆ ಯಾರಿಗೆಲ್ಲ ರಾಹು ದಶ್ ರಾಹು ಭುಕ್ತಿ ನಡೀತಾ ಅವರಿಗೆ ಆನಂತರ ಯಾರಿಗೆಲ್ಲ ಶನಿ ದಶೆ ಶನಿ ಭುಕ್ತಿ ನಡೀತಾ ಅವರಿಗೆ ಇದು ಬಹಳ ರೀತಿಯಲ್ಲಿ ಇಂಪ್ಯಾಕ್ಟ್ ಅಂತೂ ಆಗಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಓಕೆನಾಡ್ತೇನೆ ಅವಶ್ಯಕತೆಗಳು ಖಂಡಿತ ಇಲ್ಲ ಅಂತ ಹೇಳಿ ಬಟ್ ಕರ್ನಾಟಕ ರಾಶಿಯವರಿಗೆ ಅಷ್ಟಮದ ಶನಿ ಹೋಗುವುದರಿಂದ ಇನ್ನೂ ನೋಡ್ಕೊಳ್ಬೇಕು ಒಂದು ವೇಳೆ ನಿಮ್ಮ ನಾಟಲ್ ಚಾರ್ಟಲ್ಲಿ ಅಂದ್ರೆ ನಿಮ್ಮ ಲಗ್ನ ಕುಂಡಲಿಯಲ್ಲಿ ಶನಿ ಎಲ್ಲಿದ್ದಾನೆ ಅದನ್ನು ನೋಡಿಕೊಂಡು ಮತ್ತೆ ಡಿಶ್ ತಗೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಮತ್ತಷ್ಟು ತೊಂದರೆಗಳನ್ನು ನೀವು ಅನುಭವಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ನಿಮಗೆ ಪ್ರಿಕಾಷನ್ ಏನಿರುತ್ತೆ ಗೊತ್ತಾ ಕರ್ಕ ರಾಶಿಯವರಿಗೆ ಬಹಳ ವಿಶೇಷ ರೀತಿ ನಾನು ಹೇಳ್ತೀನಿ ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಳ್ಬೇಡಿ ಸ್ನೇಹಿತರ ಜೊತೆಗೆ ದುಡ್ಡಿನ ವ್ಯವಹಾರನ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಆನಂತರ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಅವರಿಗೆ ಸರೆಂಡರ್ ಆಗಿರಿ ಯಾವುದೇ ಕಾರಣಕ್ಕೂ ನಾನೇ ನನ್ನದು ನಾನು ಹೇಳಿದ್ದೆ ನಡಿಬೇಕು ಸೊ ಈ ರೀತಿಯ ವಾದ ವಿವಾದಗಳು ಖಂಡಿತ ಬೇಕಾಗಿಲ್ಲ ಇದೆಲ್ಲ ಇದ್ದಾಗ ಏನಾಗುತ್ತೆ ಸಮಸ್ಯೆ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ನಿಮ್ಮ ಸಿಂಹರಾಶಿಯ ಮೇಲೆ ಚ ಶನಿ ಮಹಾರಾಜ್ ಏನು ಮಾಡ್ತಾನೆ ನೇರವಾಗಿ ಏಳನೇ ದೃಷ್ಟಿಯನ್ನು ಇಟ್ಟುಬಿಟ್ಟಿದ್ದಾನೆ ಸಿಂಹರಾಶಿ ಬಂದು ನಿಮ್ಮ ಪ್ರೀತಿ ಪ್ರೇಮ ಸ್ನೇಹಿತರು ವಿದ್ಯೆ ಅಲ್ವಾ ಅದು ಕುಟುಂಬ ಸ್ಥಾನದಲ್ಲಿರೋದರಿಂದ ಹಾಗಾದರೆ ಕುಟುಂಬದಲ್ಲಿ ನೀವು ಹೇಗಿರ್ತೀರಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರಾ ಅಲ್ವಾ ತುಂಬ ಡೈರೆಕ್ಟಾಗಿ ಮಾತಾಡ್ತೀರಾ ಅಲ್ಲಿ ಯಾರು ಹಿರಿಯರು ಇದ್ದಾರೆ ಕಿರಿ ನೀವು ಎಣಿಸೋದಿಲ್ಲ ಸೊ ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ ಸ್ವಲ್ಪ ನೀವು ಸ್ವಲ್ಪ ಡೌನ್ ಟು ಅರ್ತ್ ಇರಬೇಕು ಅವಾಗ ಏನಾಗುತ್ತೆ ನಿಮಗೆ ಶನಿ ಮಹಾರಾಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳು ಖಂಡಿತ ನಿವಾರಣೆ ಆಗಲಿಕ್ಕೆ ಆಗ್ತವೆ ತುಂಬ ಒಳ್ಳೆ ರಿಸಲ್ಟನ್ನು ಅನುಭವಿಸಲಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಅಂತ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸುಮ್ಮ ಸುಮ್ಮನೆ ಯಾವುದು ಅಲ್ಲ ನೋಡಿ ಏನು ಗೊತ್ತಾ ಗ್ರಹಗಳಿಗೆ ಸಂಬಂಧಪಟ್ಟ ನೀವು ವಿರುದ್ಧ ಗತಿಯಲ್ಲಿ ಹೋದಾಗ ಅದೇನೋ ಸಜ್ಜೆ ಕೊಡ್ತಾ ಉಂಟು ಈ ರೀತಿ ಮಾಡಬೇಡ ಈ ರೀತಿ ಮಾಡಬೇಡ ಈ ರೀತಿ ಮಾಡಬೇಡ ಅಂತ ಬಟ್ ನೀವು ಅದನ್ನು ಡೈರೆಕ್ಟಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಗ್ರಹಗಳು ಉಲ್ಟಾ ರಿಸಲ್ಟ್ ಕೊಡಲಿಕ್ಕೆ ಶುರು ಮಾಡ್ತವೆ ಸೊ ಇದು ದೊಡ್ಡ ಒಂದು ವಿಷಯ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟಮದ ಬೇಕಾಗಿ ಏನು ಪರಿಹಾರಗಳಿದೆ ಅದನ್ನು ಹೇಳ್ಕೊಡ್ತೇನೆ ಅದಕ್ಕೆ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ಸರ್ ನಮಸ್ತೆ ಓಕೆ ಸರ್ ಸರ್ ಒಂದು ನಿಮಿಷ ಒಂದು ನಿಮಿಷ ಓಕೆ ಎರಡು ಎರಡು ಮೂರು ಎರಡು ಹದಿನಾಲ್ಕು ಓಕೆ ಎರಡು ಗಂಟೆ ಹದಿನಾಲ್ಕು ನಿಮಿಷ ಮಧ್ಯಾಹ್ನ ಓಕೆ ಸರ್ ಅವನ್ ಈ ಶುಕ್ರ ಭಕ್ತಿ ನಡೀತಾ ಇದೆ ಸರ್ ಓಕೆ ಮಿಥುನ ಲಗ್ನದಲ್ಲಿ ಹುಟ್ಟಿದಾನೆ ಅವನಿಗೆ ಜನವರಿ ಎರಡ್ ಸಾವಿರದ ಈ ಮೂರರಿಂದಿ ಸ್ಟಾರ್ಟ್ ಆಗಿ ಜನವರಿಯಲ್ಲಿ ಜುಲೈನಲ್ಲಿ ಮತ್ತೆ ಅಕ್ಟೋಬರ್ ಅಲ್ಲಿ ನಾಲ್ಕು ಸಲ ಅಟ್ಯಾಕ್ ಆಗಿದೆ ಸರ್ ಇದನ್ನ ಒಂಬತ್ತು ವರ್ಷ ಏಳು ತಿಂಗಳು ತುಂಬುತ್ತ ಅವನಿಗೆ ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಗೊತ್ತಾ ಸರ್ ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಆಯ್ತು ಸರ್ ಗೊತ್ತಾಯ್ತು ಸರ್ ಓಕೆನಾ ಒಂದು ಒಂದು ವಿಷಯ ಹೇಳ್ತೇನೆ ನಿಮ್ಗೆ ಏನ್ ಗೊತ್ತಾ ಜಾತಕ ಏನಿದೆ ಈ ಜಾತಕ ಒಂದು ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ ರೈಟ್ ಸರ್ ಆನಂತರ ಮಿಥುನ ಲಗ್ನದ ಜಾತಕ ಓಕೆ ಲಗ್ನದಲ್ಲಿ ಯಾರಿದ್ದಾರೆ ಬಾದಾಧಿಪತಿ ಮಾರಕಾಧೀಶ ಗುರು ಬಂದು ಲಗ್ನದಲ್ಲಿ ಸೇರಿಕೊಂಡು ಅಥವಾ ವಕ್ರಿಯಾಗಿ ಬಿಟ್ಟಿದ್ದಾನೆ ಓಕೆನಾ ಹೆಸರಿಟ್ಟಿದೆ ಆರ್ನವ ಅಂತ ಆರ್ನವನ ಹೆಸರು ತುಂಬಾ ಚೆನ್ನಾಗಿದೆ ಬಟ್ ಇದರಲ್ಲಿ ಈ ವಿಷಯ ಏನುಂತಂದರೆ ಅದು ಸೂರ್ಯನ ಮೇಲಿಂದ ಹೆಸರಿದೆ ರೈಟ್ ಸೂರ್ಯನ ಮೇಲಿಂದ ಹೆಸರಿಟ್ಟಾಗ ಈ ಜಾತಕ ಖಂಡಿತವಾಗಿಯೂ ತೊಂದರೆಗೊಳಗಾಗುತ್ತೆ ಅದರಲ್ಲೂ ಕೂಡ ನೀವು ಹೇಳಿದ ಆ್ಯಪಿಲ್ ಇರ್ಬೋದು ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ ಅವನಿಗೆ ಬಂದೇ ಬರುತ್ತೆ ಅಂತ ಇಂಡಿಕೇಶನ್ ಉಂಟಲ್ವಾ ಸರ್ ಮುಂದೆ ಹೋಗಿದ್ದು ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ನಾನು ಹೇಳ್ತೀನಿ ಅವನ ಹೆಸರನ್ನು ತ ತ ಧಾ ಧ ನ ಓಕೆನಾ ತಾತ ಅಕ್ಷರದಿಂದ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ತಾ ತಾ ಧಾ ಧ ಅರ್ಥ ಆಯ್ತಾ ಸರ್ ಹ ಅದ್ರಲ್ಲಿ ಅವನ ಹೆಸರನ್ನ ಕನ್ವರ್ಟ್ ಮಾಡಿ ಅಂತ ಹೇಳ್ತೇನೆ ಆ ಹೆಸರಿಗೆ ಕನ್ವರ್ಟ್ ಮಾಡಿ ಗುರುವಿನ ಮೇಲಿಂದ ಹೆಸರು ಬರುತ್ತೆ ಗುರುವಿನ ಮೇಲಿಂದ ಹೆಸರು ಬಂದಾಗ ಗುರುವಿನ ಎರಡು ರಾಶಿಗಳು ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿದೆ ಏನು ಸಮಸ್ಯೆ ಆಗಲ್ಲ ಅಂತ ತೊಂದರೆಗಳು ಆಗಲ್ಲ ಫಸ್ಟ್ ಆಫ್ ಅನ್ ಇದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತಾರೆ ಅದ್ರ ಜೊತೆಗೆ ಅವರ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ತೊಂದರೆಗೊಳಗಾಗಿರುತ್ತೆ ಯಾರಾದ್ರೂ ಒಳ್ಳೆ ವಾಸ್ತು ತಜ್ಞರಿದ್ರೆ ನಾರ್ತ್ ಈಸ್ಟ್ ಕಾರ್ನರ್ನ ಪರಿಶೀಲನೆ ಒಳಪಡಿಸಿ ಅಂತ ಹೇಳ್ತೇನೆ ಅದರಲ್ಲಿ ಕೂಡ ಮಹಾವಾಸ್ತು ತಜ್ಞರ ಇರಬೇಕು ಬೇರೆ ಅವ್ರಿಂದ ಆಗುದಿಲ್ಲ ಅದು ಮಹಾವಾಸ್ತು ತಜ್ಞರಿದ್ದಾಗ ಅದೊಂದು ಮತ್ತೆ ಪ್ರಾಬ್ಲಮೇ ಸರ್ ಅದು ಅದು ಸಮಸ್ಯೆ ಅದು ಅದು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಬಾಡಿಗೆ ಮನೆಯನ್ನು ಚೇಂಜ್ ಮಾಡ್ಲಿಕ್ಕೆ ಹೇಳಿ ಸರ್ ಓಕೆನಾ ಯಾವುದೇ ಮನೆಗೆ ಹೋದ್ರು ಕೂಡ ಈ ಮಗುವಿಗೆ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ಬಹಳ ಕ್ಲಿಯರ್ ಆಗಿರ್ಬೇಕಾಗುತ್ತೆ ಅಂತಹ ಮನೆಗೆ ಹೋದಾಗ ಈ ಎಪ್ಲೆಪ್ಸಿ ಪ್ರಾಬ್ಲಮ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಅದು ದೂರ ಆಗುತ್ತೆ ಈ ಎರಡೇ ಟೆಕ್ನಿಕನ್ನು ಫಾಲೋ ಮಾಡ್ಲಿಕ್ಕೆ ಇರುತ್ತೆ ಸರ್ ಅದನ್ನ ಮಾಡ್ಕೊಳ್ಳಿ ಅದರ ಜೊತೆಗೆ ಏನಾಗುತ್ತೆ ಶನಿ ದೇಶ ನಡೆಯುತ್ತೆ ಶನಿ ಬಂದು ಭಾಗ್ಯಾಧಿಪತಿ ಓಕೆ ಅನ್ನೋದು ಅಷ್ಟಮಾಧಿಪತಿ ಕೂಡ ಭಾಗ್ಯಾಧಿಪತಿ ಕೂಡ ಪಂಚಮ ಪಂಚಮ ಸ್ಥಾನ ಆಲ್ವೇಸ್ ಆಕ್ಟಿವೇಟೆಡ್ ಅಂತ ಯಾಕಂದ್ರೆ ರಾಹು ಇದ್ದಾನೆ ಕುಜ ಇದ್ದಾನೆ ಶನಿ ಎಲ್ಲರೂ ಇದ್ದಾರೆ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮುಂದೆ ಹೋಗಿ ಏನಾಗುತ್ತೆ ಮದುವೆ ಜೋನ ಪ್ರಾಬ್ಲಮ್ ಆಗುತ್ತೆ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಶುರುವಾಗುತ್ತೆ ಅದಕ್ಕೋಸ್ಕರ ಬೇಡ ಮೂರು ಅಕ್ಷರದ ಹೆಸರನ್ನ ಚಾಯ್ಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಆನಂತರ ನಾರ್ತ್ ಈಸ್ಟ್ ಅನ್ನು ಸರಿ ಮಾಡ್ಕೊಳ್ಳಿ ಸರ್ ಖಂಡಿತ ಗೆಲ್ತಾರೆ ಸದ್ಯಕ್ಕೆ ಒಂದು ರೆಮಿಡಿ ಹೇಳ್ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ಆದಿತ್ಯ ಅವ್ರ ದಿವಸ ಒಂದು ಕಿಲೋ ಗೋಧಿ ಅಥವಾ ಹತ್ತು ಕಿಲೋ ಗೋಧಿಯನ್ನ ಮಗನಿಗೆ ಈ ನಿಮ್ಮ ಏನು ಈ ಮೊಮ್ಮಗ ಇದ್ದಾನೆ ಅವನಿಗೆ ನಿವಾಳಿಸ್ ತೆಗೆದು ಯಾರಿಗಾದರೂ ದಾನ ಮಾಡಿ ಸರ್ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಬಹುದು ಹತ್ತು ಆದಿತ್ಯ ಮಾಡ್ಕೊಳ್ಳಿ ಸರ್ ಒಳ್ಳೆ ರಿಸಲ್ಟ್ ಬರೋ ಸರ್ ಒಳ್ಳೆದಾಗ ಸರ್ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಓಕೆ ಓಕೆ Thank <laughs> you. ತು ಹೆಸರು ಅಲ್ವಾ ಹೆಸರು ಇದು ಬಹಳ ಇಂಪಾರ್ಟೆಂಟ್ ಇದೆ ಹೆಸರಂದ್ರೆ ಹೆಸರಂದರೆ ಮಂತ್ರ ಓಕೆನಾ ಮಂತ್ರ ನಿಮ್ಮನ್ನು ಖರೀವಾಗ ಏನು ಕರೆದ ಅಲ್ವ ಈಗ ಅರ್ನವೇನು ಹೆಸರು ಚೆನ್ನಾಗಿದೆ ಇಲ್ಲ ಅಂತೇನಿಲ್ಲ ಬಟ್ ಸೂರ್ಯನ ಮೇಲಿಂದ ಉಂಟು ಅದು ಸ್ವಲ್ಪ ಬ್ಯಾಡ್ ಇಂಪ್ಯಾಕ್ಟನ್ನು ಒಂದು ಸ್ವಲ್ಪ ಕೊಡುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಹೆಚ್ಚಿನವ್ರಿಗೆ ಏನಾಗುತ್ತೆ ಸೂರ್ಯ ದರ್ಶನ ನೋಡಿ ಯಾರಿಗೆಲ್ಲ ಎ ಅಕ್ಷರದ ಹೆಸರಿದೆ ಅಲ್ವಾ ಅವರಿಗೆ ನೋಡಿ ಹೊಟ್ಟೆ ಸಂಬಂಧ ತೊಂದರೆಗಳು ಅಲ್ವಾ ಸ್ವಲ್ಪ ಜ್ವರ ಬರುವಂಥದ್ದು ಹೀಟ್ ಬಾಡಿ ಪಿತ್ತ ಬಾಡಿ ಆನಂತರ ಅವರಿಗೆ ಅವ್ರಿಗೆ ಸ್ವಲ್ಪ ಈ ವಿದ್ಯೆಯಲ್ಲಿ ಸ್ವಲ್ಪ ಅಡಚಣೆಗಳು ಇದೆಲ್ಲ ಬರುತ್ತೆ ನೋಡಿ ನಂಬರ್ ಒನ್ನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅವ್ರಿಗೆ ಆ ಸಮಸ್ಯೆಯನ್ನು ಕೂಡ ಅವರು ಜೊತೆಗೇನೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಅದಕ್ಕೋಸ್ಕರ ಹೆಸರನ್ನ ಇಡುವಾಗ ಒಮ್ಮೆ ಜಾತಕ ನೋಡಿ ಜಾತಕದಲ್ಲಿ ಏನಾಗುತ್ತೆ ನಾವೆಲ್ಲ ಏನು ಮಾಡ್ತೇವೆ ಅಂದರೆ ಚಂದ್ರನ ಮೇಲಿಂದ ಹೆಸರಿಡ್ತೇವೆ ತಪ್ಪಂತೂ ಅಲ್ಲ ಚಂದ್ರನ ಮೇಲಿಂದ ಹೆಸರು ಇಟ್ಟಿದ್ದ ಮಚ್ ಬೆಟರ್ ಅಂತ ಹೇಳ್ತೇನೆ ಬಟ್ ಏನಾಗುತ್ತೆ ಚಂದ್ರನೇ ಚೆನ್ನಾಗಿಲ್ಲ ಅಂದಾಗ ಸೊ ಅದಕ್ಕೆ ಸಂಬಂಧ ಹೆಸರಿಟ್ಟಾಗ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ಇದರಲ್ಲಿ ಬೃಹತ್ ನಮ್ಮ ಲಘು ಪರಾಶರಿಯಲ್ಲಿ ಏನು ಹೇಳಿದ್ದಾರೆ ಸೊ ಯಾವ ಗ್ರಹಗಳು ಪವರ್ಫುಲ್ ಆಗಿದೆ ಆ ಗ್ರಹಗಳ ಮೇಲಿಂದ ಹೆಸರನ್ನ ಇಡಿ ಅಂತ ಅದರಲ್ಲಿ ಬರೆದಿದ್ದಾರೆ ರೈಟ್ ಅದಕ್ಕೆ ಗ್ರಹಗಳು ಈಗ ಒಂದು ಶನಿ ಅಕ್ಷರಗಳು ಯಾವುದಲ್ಲೇ ಇರ್ತದೆ ಬಾ ಪಾಪ ಮ ಶನಿ ಅಕ್ಷರಗಳು ಅಲ್ವಾ ತೊ ಅದರಲ್ಲಿ ಹೆಸರಿ ಶನಿ ಚೆನ್ನಾಗಿ ಉಂಟು ಪಾಫ ಬಾ ಮ ಅಕ್ಷರ ನಡೆದೋಗುತ್ತೆ ಶನಿ ಚೆನ್ನಾಗಿಲ್ಲ ಮೇ ಬಿ ಪ್ರಾಬ್ಲಮ್ ಆಗುತ್ತೆ ಸೊ ಆ್ಯಸ್ ಆನ್ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ನಾನು ಮುಂದಿನ ದಿನಗಳಲ್ಲಿ ತೊಂದರೆ ಇಲ್ಲ ಬಟ್ ಇವತ್ತು ಕರ್ಕಟಕ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಥವಾ ಕರ್ನಾಟಕ ರಾಶಿ ಅವರು ಅಷ್ಟಮದಲ್ಲಿ ಶನಿ ಇರೋದು ಸ್ವಲ್ಪ ಜಾಗೃತರಾಗಿರಿ ನಾನು ಹೇಳಿದೆ ಫ್ಯಾಮಿಲಿಯ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ದೇನೆ ಫ್ಯಾಮಿಲಿ ಫ್ಯಾಮಿಲಿ ವಿಚಾರದಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕಾಗುತ್ತೆ ಅವ್ರ ಜೊತೆ ತುಂಬ ಮಾತಾಡಲಿಕ್ಕೆ ಹೋಗ್ಬೇಡಿ ಡೌನ್ ಟು ಅರ್ಥ ಆಗಿರಿ ಅವರು ಹೇಳಿದ್ದಕ್ಕೆ ಅಂತ ಹೇಳಿ ಯಾಕಂದರೆ ಇದು ಯಾವಾಗ ಘಟನೆ ಘಟಿಸುತ್ತದೆ ವಿಶೇಷ ಫ್ಯಾಮಿಲಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಫ್ಯಾಮಿಲಿಯ ದೈವದ ಕೆಲಸ ಕಾರ್ಯಗಳು ಆಗುವಾಗ ಅಥವಾ ಮನೆ ದೇವರ ಕೆಲಸ ಕಾರ್ಯಗಳು ಆಗುವಾಗ ಈ ಘಟನೆ ಘಟಿಸ್ತದೆ ಆ ಮೂಮೆಂಟಲ್ಲಿ ನೀವು ಹೇಳಿದ್ದೇ ಆಗ್ಬೇಕನ್ನೋ ಹಠಕ್ಕೆ ಒಳಗಾಗಿ ನಿಮ್ಮತನವನ್ನು ನೀವು ಕಳ್ಕೊಳ್ತೀರ ಒಂದು ಇಂಡಿಕೇಶನ್ ಇದೆ ಬಹಳ ಜಾಗೃತರಾಗಿರಿ ತುಂಬಾ ಚೆನ್ನಾಗಿರುತ್ತೆ ಆನಂತರ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಮೂರನೇ ದೃಷ್ಟಿಯನ್ನು ಎಲ್ಲಿಟ್ಟಿದ್ದಾನೆ ತನ್ನ ಒಂದು ಕರ್ಮಸ್ಥಾನಕ್ಕೆ ಇಟ್ಟಿದ್ದಾನೆ ಮೇಷರಾಶಿ ಅಲ್ಲಿ ಕರ್ಮಸ್ಥಾನದಲ್ಲಿ ಹಾಗಾದ್ರೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಕೂಡ ಅಡಚಣೆಗಳು ತೊಂದರೆಗಳು ಹೊಸ ಕೆಲಸ ಸಿಗಲಿಕ್ಕೆ ಪ್ರಾಬ್ಲಮ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಈ ಮೂಮೆಂಟಲ್ಲಿ ಇದರ ಬಗ್ಗೆ ಕೂಡ ಗಮನ ಕೊಡಬೇಕು ನೀವು ಯಾವುದೇ ಕಾರಣಕ್ಕೂ ಅವಸರದ ನಿರ್ಣಯಗಳನ್ನು ಕಾರ್ಯಕ್ಷೇತ್ರದಲ್ಲಿ ಪಡ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಇದ್ದ ಕೆಲಸವನ್ನು ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಡಿ ಸದ್ಯದ ಮಟ್ಟಿಗೆ ಅಂತೂ ಮಾಡಬೇಡಿ ಅಂತ ಹೇಳ್ತೇನೆ ಯಾಕಂದರೆ ಸದ್ಯಕ್ಕೆ ಗುರು ಕೂಡ ವಕ್ರಿಯಾಗಿದ್ದಾನೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಸ್ವಲ್ಪ ಸಮಯ ಹೋಗಲಿ ಅಂದರೆ ಗುರು ಆಗಲಿ ಅಥವಾ ಗುರು ಲಾಭಸ್ಥಾನಕ್ಕೆ ಪ್ರವೇಶ ಮಾಡಲಿ ಈ ಬರುವ ಮೇ ನಂತರ ಲಾಭಸ್ಥಾನಕ್ಕೆ ಹೋಗ್ತಾನೆ ಗುರು ಆ ಮೂಮೆಂಟಲ್ಲಿ ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡ್ಬೋದು ಆಗ ತೊಂದರೆ ಇಲ್ಲ ಅಂತ ಹೇಳ್ತೇನೆ ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿರುತ್ತೆ ಆನಂತರ ಆನಂತರ ಶನಿ ಮಹಾರಾಜ ತನ್ನ ಹತ್ತನೇ ದೃಷ್ಟಿಯಿಂದ ಪಂಚಮದ ಭಾವವನ್ನು ನೋಡ್ತಾ ಇದ್ದಾನೆ ಅಥವಾ ಇದರ ಅರ್ಥ ಏನು ಗೊತ್ತಾ ಒಂದು ಕಡೆ ಸಿಂಹರಾಶಿ ಮೇಲೆ ಶನಿಯ ದೃಷ್ಟಿ ಪಂಚಮದ ಮೇಲೆ ಶನಿಯ ದೃಷ್ಟಿ ಹಾಗಾದರೆ ಟೋಟಲಾಗಿ ಆತ ಏನು ಮಾಡ್ತಾನೆ ನಿಮ್ಮ ಸೂರ್ಯನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಲ್ವಾ ಸೂರ್ಯನಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮನ್ನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗಾದರೆ ನೀವು ಅದರಲ್ಲಿ ಜಾಗೃತರಾಗಿರಲೇಬೇಕಿಲ್ಲಾಂದರೆ ನಿಮ್ಮ ಸ್ನೇಹಿತರು ಪ್ರೀತಿ ಪ್ರೇಮ ಕೆಲವರಿಗೆ ಕೆಲವರಿಗೆಲ್ಲ ವಿದ್ಯೆ ಕೆಲವರಿಗೆಲ್ಲ ಹೊಟ್ಟೆ ಸಂಬಂಧ ತೊಂದರೆಗಳು ಕೆಲವರಿಗೆಲ್ಲ ತಾಯಿಯ ಕುಟುಂಬ ಕೆಲವರಿಗೆಲ್ಲ ತಂದೆಯ ಭಾಗ್ಯ ಕೆಲವರಿಗೆಲ್ಲ ಅಜ್ಜ ಇದ್ರೆ ಅಜ್ಜಗಿನಿಗೆ ಇಂಪ್ಯಾಕ್ಟ್ ಆಗುತ್ತೆ ಆನಂತರ ನಿಮ್ಮ ಒಡ ಜೊತೆಗೂ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಜಗಳ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳ ವಿಚಾರದಲ್ಲಿ ಸಮೇತ ನೀವು ಬಹಳಷ್ಟು ತೊಂದರೆಗಳನ್ನು ಬಹಳಷ್ಟು ಸ್ಟ್ರಗಲನ್ನು ಅನುಭವಿಸ್ತೀರ ಅಂತ ಮತ್ತೊಂದು ಇಂಡಿಕೇಶನ್ ಓಕೆನಾ ಈಗ ಪರಿಹಾರ ಏನು ಅಲ್ವಾ ಶನಿ ಮಹಾರಾಜ ಅಷ್ಟಮದಲ್ಲಿ ಈಗ ಭ್ರಮಣ ಮಾಡ್ತಾ ಇದ್ದಾನೆ ಏನು ಪರಿಹಾರ ಮಾಡಿಕೊಂಡ್ರೆ ಆಗುತ್ತೆ ನೋಡಿ ನಾನು ಹೇಳ್ತೇನೆ ಏನಂದರೆ ಸ್ಥಾನ ಅಷ್ಟಮ ಸ್ಥಾನ ಬಂದು ಅದರಲ್ಲಿ ಕುಂಭರಾಶಿ ಇದೆ ಅಲ್ವಾ ಕುಂಭರಾಶಿ ಅಂದರೆ ನಿಮ್ಮ ಹಿರಿಯ ವ್ಯಕ್ತಿಗಳು ಆಗಿ ಹೋದಂಥ ವ್ಯಕ್ತಿಗಳು ಅಂದರೆ ಹಿರಿಯ ವ್ಯಕ್ತಿಗಳಂದರೆ ಅಜ್ಜ ಅಜ್ಜಿ ಅಣ್ಣ ಅಕ್ಕ ನಿಮಗಿಂತ ಮೊದಲೇ ಮಾಡಿಟ್ಟು ನಿಮಗಿಂದ ಮೊದಲೇ ಆಗಿರುವಂಥದ್ದೆಲ್ಲವೂ ಕೂಡ ಓಕೆನಾ ಅಲ್ಲಿ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಕೂಡ ಇದೆ ಆ ಪ್ರಾಪರ್ಟಿ ಎಲ್ಲ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ಬಟ್ ಡಿಲೇ ಆಗುತ್ತೆ ಬೇಗ ಬೇಗನೆ ಬರಲ್ಲ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿದಾಗ ಅದರಲ್ಲಿ ಅಂಥದ್ದೇನು ಸಮಸ್ಯೆಗಳು ಕೂಡ ಅಲ್ಲ ಅಂತ ಹೇಳ್ತೇನೆ ಪರಿಹಾರ ಏನು ಮಾಡಬೇಕು ನಾನು ಹೇಳ್ತೀನಿ ಪರಿಹಾರ ಹೆಚ್ಚಿಗೇನು ಮಾಡೋದು ಬೇಕಾಗಿಲ್ಲ ನೀವು ಮಾಡಬೇಕಂದ್ರೆ ನಿಮ್ಮ ಹಿರಿಯರಿಗೆ ಸಂಬಂಧಪಟ್ಟಂತೆ ಸಾಧ್ಯ ಆದರೆ ಯಾರಾದರೂ ಒಳ್ಳೆಯ ಪುರೋಹಿತರ ಹತ್ರ ಅದರ ಬಗ್ಗೆ ಕೇಳಿಸ್ಕೊಂಡು ಅಲ್ವಾ ಹಿರಿಯರ ವಿಚಾರದಲ್ಲಿ ಕೇಳಿಸ್ಕೊಂಡು ಆಗಿ ಹೋದವರು ಅವರು ಅಶಾಂತತೆಯಿಂದ ಇದ್ದಾರೆ ಅವರು ಶಾಂತಿಯಲ್ಲಿಲ್ಲ ಅವರಿಗೆಲ್ಲೋ ಪ್ರಾಬ್ಲಮ್ ಇದೆ ಹಾಗದೇ ಅವರಿಗೆ ತರ್ಪಣ ಬಿಡುವ ಕೆಲಸವನ್ನು ಮಾಡಬೇಕಾಗುತ್ತೆ ನೀವು ಅವರಿಗೆ ತರ್ಪಣ ಬಿಡುವಂಥ ಕೆಲಸ ಅಥವಾ ಅವರಿಗೆ ಶಾಂತಿಯನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಅದನ್ನು ಯಾವಾಗ ಬೇಕಾದರೂ ಮಾಡಿ ನೋಡಿ ಇದಕ್ಕೆ ವಿವರಣೆಯನ್ನು ನಾನು ಕೊಡುವ ಹಾಗೆಲ್ಲ ನಿಮಗೆ ಪುರೋಹಿತರು ಕೊಡ್ತಾರೆ ಅವರ ಬಳಿಗೆ ಹೋಗಿ ಇದರ ಬಗ್ಗೆ ವಿಚಾರ ಮಾಡಿ ಪ್ರಶ್ನೆಯನ್ನು ಪ್ರಶ್ನೆಯನ್ನು ಇಟ್ಟು ಕೇಳಲಿಕ್ಕೆ ನೋಡಲಿಕ್ಕೆ ಹೇಳಿ ಆ ಮೂಮೆಂಟಲ್ಲಿ ಇದು ನಿಮಗೆ ಖಂಡಿತ ಎದುರು ಬರುತ್ತೆ ಆ ಮೂಮೆಂಟಲ್ಲಿ ನೀವೇನು ಮಾಡಬೇಕು ಅವರಿಗೆ ಸಂಬಂಧಪಟ್ಟ ತರ್ಪಣಾದಿ ಕ್ರಿಯೆಗಳನ್ನು ಹಿರಿಯರಿಗೆ ಬೇಕಾಗಿ ನೀವು ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಯಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಯಾರಿಗೂ ಕೂಡ ಮೋಸ ಮಾಡಲಿಕ್ಕೆ ಹೋಗಬೇಡಿ ಸುಳ್ಳು ಹೇಳಬೇಡಿ ವಂಚನೆ ಮಾಡಬೇಡಿ ಅನ್ಯದ ಮತ್ತೆ ಸಮಸ್ಯೆ ಕ್ರಿಯೇಟ್ ಯಾಕಂದರೆ ಶನಿಗೆ ಹತ್ತಿರದಲ್ಲೇ ರಾಹು ಇದ್ದಾನೆ ಮತ್ತಷ್ಟು ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ ತಂದೆಗೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಇದೆ ದಯವಿಟ್ಟು ಅವರನ್ನು ಹಾಸ್ಪಿಟಲೈಸ್ ಮಾಡಿ ಅವರಿಗೆ ಬೇಕಾದ ಟ್ರೀಟ್ಮೆಂಟನ್ನು ಕೊಡಿಸಿ ಇದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ನೀವು ಖಂಡಿತ ಅನುಭವಿಸಿ ಅನುಭವಿಸಿರಾ ಓಕೆನಾ ಗೋದಾಯಿತು ಅಂತ ಇಟ್ಕೊಳ್ತೀನಿ ಅದ್ರಿಂದ ನಾನು ಹೇಳ್ತೀನಿ ನಿಮಗೆ ದುಡ್ಡಿನ ವಿಚಾರ ಓಕೆನಾ ದುಡ್ಡಿನ ವಿಚಾರ ಬಹಳ ಇನ್ಫ್ಲೂಯೆನ್ಸ್ ಆಗುತ್ತೆ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬ ಇದು ಕೂಡ ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ ಇದರ ಬಗ್ಗೆ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ನಮ್ಮ ಕರ್ಕಟಕ ರಾಶಿಯವರಿಗೆ ಬಹಳ ವಿಶೇಷವಾಗಿ ಕರ್ಕಟಕ ಲಗ್ನದವರು ಕೂಡ ಇದನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಯಾಕಂದರೆ ಮಾನಸಿಕ ರೀತಿಯಲ್ಲಿ ಟೋಟಲಿ ನೆಮ್ಮದಿಯನ್ನು ಅಂತ ಒಂದು ಇಂಡಿಕೇಶನ್ ಓಕೆ ಗೊತ್ತಾಯ್ತೀಗ ನೆಕ್ಸ್ಟ್ ಸಿಂಹ ಸಿಂಹರಾಶಿ ಓಕೆನಾ ಸಿಂಹರಾಶಿಯವರಿಗೆ ಶನಿ ಮಹಾರಾಜ ಎಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಅಲ್ವಾ ಸಿಂಹರಾಶಿಯವರಿಗೆ ಬಹಳ ವಿಶೇಷವಾಗಿ ಶನಿ ಮಹಾರಾಜ ಸೆವೆಂತ್ ಹೌಸ್ ಅಲ್ಲಿ ಸಪ್ತಮದ ಭಾವದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ಸೆವೆಂತ್ ಹೌಸಲ್ಲಿ ಶನಿ ಮಹಾರಾಜನ ಭ್ರಮಣ ಆಗ್ತಾನೆ ಹಾಗಾದರೆ ಇನ್ಫ್ಲುಯನ್ಸ್ ಈಗ ತ ಇನ್ಫ್ಲುಯೆನ್ಸ್ ಬಂದು ನಿಮ್ಮ ಮ್ಯಾರಿಡ್ ಲೈಫ್ ಓಕೆ ನಮ್ಮ ಮ್ಯಾರಿಡ್ ಮ್ಯಾರಿಡ್ ಲೈಫಲ್ಲಿ ಬ್ಲ್ಯಾಕ್ ಡಾಟ್ ಬೀಳುತ್ತೆ ಅಲ್ವಾ ಮ್ಯಾರಿಡ್ ಲೈಫಲ್ಲಿ ಕಪ್ಪು ದಾಗ ಬೀಳುತ್ತೆ ಅಂದರೆ ಕಪ್ಪು ಚುಕ್ಕೆ ಬೀಳುತ್ತೆ ಅಂಥ ಒಂದು ಇಂಡಿಕೇಷನ್ ಇದೆ ಅಥವಾ ನೀವು ಬಹಳ ಜಾಗೃತರಾಗಿರಬೇಕಾಗುತ್ತೆ ಯಾಕಂದರೆ ಇಲ್ಲೇನಾಗುತ್ತೆ ಶನಿ ಮಹಾರಾಜ ಆರನೇ ಮನೆ ಅಧಿಪತಿಯಾಗಿ ಎಲ್ಲಿದ್ದಾನೆ ಆರನೇ ಮನೆ ಅಧಿಪತಿಯಾಗಿ ಸಪ್ತಮದಲ್ಲಿದ್ದಾನೆ ಹಾಗಾದರೆ ಮ್ಯಾರಿಡ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ಫೈಟಿಂಗ್ ಆಗುತ್ತೆ ತೊಂದರೆ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂಥ ಒಂದು ಇಂಡಿಕೇಷನ್ ಇದೆ ಬಟ್ ಒಂದಂತೂ ನೆನಪಿಟ್ಕೊಳ್ಬೇಕು ಸೆವೆಂತ್ ಹೌಸ್ ಏನಿದೆ ಅದು ಶನಿಗೆ ಸಂಬಂಧಪಟ್ಟಂತೆ ಅದು ಭಾವ ಶನಿಯಲ್ಲಿ ಉಚ್ಚನಾಗಿ ಬಿಡ್ತಾನೆ ಓಕೆನಾ ಆ ನಂತರ ಈಗ ಕುಂಭರಾಶಿಗೆ ಶನಿ ಬಂದಿರೋದ ಶನಿಗೆ ಅದು ಮೂಲ ತ್ರಿಕೋನ ರಾಶಿ ಅದು ಎರಡೂ ಫೇವರೇಬಲ್ ಹಾಗಾದ ಆ ಮದುವೆ ಆಗುವವರಿಗೂ ಮದುವೆ ಆದವರಿಗೂ ಯಾವುದೇ ಸಮಸ್ಯೆ ಕ್ರಿಯೇಟ್ ಆಗಬಾರದು ಅಂತ ನಿಮ್ಮಲ್ಲಿದ್ರೆ ನಿಮ್ಮಲ್ಲಿ ಅಷ್ಟು ಪೇಷನ್ಸ್ ಇರಬೇಕಾಗುತ್ತೆ ಶನಿಗೆ ಸಂಬಂಧಪಟ್ಟಂತೆ ಅಷ್ಟು ಪೇಷನ್ಸ್ ಇರಬೇಕಾಗುತ್ತೆ ನೀವೊಂಥರ ಸಮಾಧಿ ಸ್ಥಿತಿಯಲ್ಲಿ ಇರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಆ ಒಂದು ಆತುರದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಫೈಟಿಂಗಿಗೆ ಒಳಪಡಿಸುತ್ತೆ ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ನೋಡಿ ಸಿಂಹ ಲಗ್ನದವರಿಗೆ ಮ್ಯಾರಿಡ್ ಲೈಫ್ ಮತ್ತೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲಾಕ್ ಡಾಟ್ ಆಲ್ರೆಡಿ ಬಿದ್ದಿರುತ್ತೆ ಬಿದ್ದಿರುತ್ತೆ ತಾನೇ ನಿಮ್ದೇ ಲಗ್ನ ಅಥವಾ ರಾಶಿ ಅದನ್ನು ನೋಡ್ಕೊಳ್ಳಿ ನಿಮ್ಮ ಮ್ಯಾರಿಡ್ ಲೈಫ್ ನಿಮ್ಮ ಪಾರ್ಟ್ನರ್ಶಿಪ್ ಆನಂತರ ನಿಮ್ಮ ಪ್ರೀತಿ ಪ್ರೇಮ ಇದರಲ್ಲಿ ಒಂದು ಬ್ಲಾಕ್ ಡಾಟ್ ಆಲ್ರೆಡಿ ಬಿದ್ದಿರುತ್ತೆ ನಿಮಗೆ ಆ ಬ್ಲಾಕ್ ಡಾಟ್ ಅನ್ನು ಆಲ್ರೆಡಿ ಕ್ಯಾರಿ ಮಾಡ್ತಾ ಹೋಗ್ತಾ ಇದ್ರ ಈಗ ಶನಿ ಮಹಾರಾಜ ಬಂದಿರೋದ್ರಿಂದ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ ಮ್ಯಾರೇಜ್ ಮ್ಯಾರೇಜ್ ಲೈಫ್ಗೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳ ಜಾಗೃತ ಅನ್ಯತಾ ತುಂಬಾ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಬರಬಹುದು ಇದಕ್ಕೆ ಬೇರೆ ಯಾವುದು ಪರಿಹಾರಗಳಿಲ್ಲ ಪರಿಹಾರ ಪೇಷನ್ಸ್ ಓಕೆನಾ ಪ್ರತಿದಿನ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮೆಡಿಟೇಷನ್ ಮಾಡೋದು ಆ ನಂತರ ಶನಿಯ ಮಂತ್ರ ಮಂತ್ರ ಯಾವ ಮಂತ್ರ ನೀಲಾಂಜನ ಸಮಾಭಾಸಂ ರವಿ ಪುತ್ರ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಮ್ ನಮಾಮಿ ಶನೈಶ್ಚರಂ ಈ ಮಂತ್ರವನ್ನು ಬೆಳಿಗಿನ ಹೊತ್ತು ನೂರ ಎಂಟು ಬಾರಿ ಜಪ ಮಾಡಿ ಮತ್ತೆ ಸೂರ್ಯ ಮುಳುಗಿದ ನಂತರ ಎಂಟು ಬಾರಿ ಮತ್ತೆ ಜಪ ಮಾಡಿ ಸೊ ಇದರ ಮುಖಾಂತರ ಶನಿ ಮಹಾರಾಜನ ಅದು ಕೂಡ ಸಿಂಹರಾಶಿ ಸಿಂಹಲಗ್ನ ವರು ಶನಿ ಮಹಾರಾಜನನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಖಂಡಿತ ಒಳ್ಳೇದಾಗುತ್ತೆ ಏನು ಸಮಸ್ಯೆ ಆಗಲ್ಲ ಓಕೆನಾ ಇನ್ನು ನೋಡಿ ಏನಾಗುತ್ತೆ ಶನಿ ಮಾರು ಅಷ್ಟ ಷಷ್ಟಾಧಿಪತಿಯಾಗಿ ಬಂದಿರೋದ್ರಿಂದ ನಿಮ್ಮ ಪಾರ್ಟ್ನರಿಗೆ ಅನಾರೋಗ್ಯ ಕೂಡ ಕಾಡುವಂಥದ್ದು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಇನ್ನು ಹೊಸದಾಗಿ ಮ್ಯಾರೇಜ್ ಆಗಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಏನಾಗುತ್ತೆ ಹೊಸದಾಗಿ ಮ್ಯಾರೇಜ್ ಆಗುವವರಿಗೆ ಅವ್ರಿಗೆ ಬಹಳ ವಿಶೇಷವಾಗಿ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಆಗುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಸದ್ಯದ ಮಟ್ಟಿಗೆ ಇನ್ನು ಯಾವಾಗ ಇದೆಲ್ಲ ರಿಪೇರಿ ಆಗುತ್ತೆ ಇನ್ನು ಒಂದು ತಿಂಗಳು ಹೋದ ನಂತರ ಆಗುತ್ತೆ ಯಾಕಂದರೆ ಭಾಗ್ಯದಲ್ಲಿ ಗುರು ಹೋಗ್ತಾ ಇದ್ದಾನೆ ಬಟ್ ಆತ ವಕ್ರಿಯಾಗಿದ್ದಾನೆ ಸದ್ಯದ ಮಟ್ಟಿಗೆ ಒಂದು ತಿಂಗಳ ನಂತರ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಆತ ಮಾರ್ಗಿ ಆಗ್ತಾನೆ ಮಾರ್ಗಿ ಆದ ನಂತರ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಏನು ಸಮಸ್ಯೆ ಉಂಟು ಏನು ಪ್ರಾಬ್ಲಮ್ ಉಂಟು ಅದೆಲ್ಲವೂ ಕೂಡ ನಿವಾರಣೆ ಆಗಲಿಕ್ಕೆ ಶುರುವಾಗುತ್ತೆ ತುಂಬಾ ಫೇವರೇಬಲ್ ಅದ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಅಲ್ವಾ ಇನ್ನು ನೋಡ್ಕೊಳ್ಳಿ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಮೂರನೇ ದೃಷ್ಟಿಯನ್ನು ಭಾಗ್ಯಕ್ಕೆ ಕೆಟ್ಟಿದ್ದಾನೆ ಓಕೆ ನಾ ಭಾಗ್ಯವನ್ನು ಮೂರನೇ ದೃಷ್ಟಿಯಿಂದ ನೋಡಿದೆ ಅದರ ಅದರ ಅರ್ಥ ಏನಂದರೆ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ ಅಥವಾ ಕೆಲವೊಮ್ಮೆ ಟ್ರಾವೆಲಿಂಗ್ ಮಾಡಿದಾಗ ಅಥವಾ ನೀವು ನೀವು ವಿದೇಶಕ್ಕೆ ಹೋಗುವವರಿಗೆ ಅಥವಾ ಸ್ವಲ್ಪ ಅಲ್ಲಿ ಫೈಟಿಂಗ್ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಸ್ವಲ್ಪ ಮೋಸ ಕೂಡ ನಿಮ್ಮ ಪಾಲಿಗೆ ಬರ್ಬೋದು ಯಾಕಂದರೆ ಶನಿಗೆ ಹತ್ತಿರದಲ್ಲಿ ರಾಹು ಇರೋದರಿಂದ ಯಾರೆಲ್ಲ ಫಾರಿನ್ ಟೂರ್ ಮಾಡ್ತಾರೆ ಅವರಿಗೆಲ್ಲ ಮೋಸ ಆಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈ ಮೋಸ ಈಗೀಗ ತುಂಬಾ ಜಾಸ್ತಿ ಆಗಿಕೊಂಡು ನಿಮ್ಮನ್ನು ಫಾರಿನ್ ಕಳಿಸ್ತೇವೆ ಅಲ್ಲಿ ಕೆಲಸ ಕೊಡಿಸ್ತೇವೆ ಅಂತ ನಿಮ್ಮಿಂದ ಹಣವನ್ನು ಇರಿಸಿಕೊಂಡು ಮೋಸ ಮಾಡುವವರು ತುಂಬ ಜನ ಇದ್ದಾರೆ ದಯವಿಟ್ಟು ಯಾರಿಗೂ ಕೂಡ ಹಣವನ್ನು ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಒಂದು ವೇಳೆ ವಿದೇಶಕ್ಕೆ ಹೋಗಬೇಕಾದ್ರೆ ಅಂತಹ ನಿಮ್ಮ ವಿದೇಶದಲ್ಲಿ ಯಾರಾದರೂ ಇದ್ದಾರೆ ಅಲ್ಲಿ ಏನಾದರೂ ನಿಮ್ಮ ವೀಸಾದ ಕನ್ಫರ್ಮೇಷನ್ ಇದೆ ಅಂದರೆ ಮಾತ್ರ ದುಡ್ಡನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇಲ್ಲಾಂದ್ರೆ ನೀವು ಮೋಸ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಇದೆ ಈಗಂತೂ ವಿಪರೀತ ಜಾಸ್ತಿ ಅಂದರೆ ಶನಿಗೆ ಹತ್ತಿರದಲ್ಲಿ ರಾಹು ಇರುವಾಗ ಕಾರ್ಯಕ್ಷೇತ್ರ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬೋಗಸ್ ಆಗಿ ಮಾತಾಡಿ ನಿಮ್ಮನ್ನು ಮಂಗ ಮಾಡ್ತಾರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಒಂದಷ್ಟು ವಿಚಾರಗಳು ಖಂಡಿತ ನಿಮಗೆ ಬೆಳಕಿಗೆ ಬರಲಿಕ್ಕೆ ಶುರು ಆಗ್ತವೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಈಗಷ್ಟೇ ನಮಗೆ ನಾನು ಒಬ್ಬ ಪರಿಚಯದವನಿಗೆ ತುಂಬಾ ಅವನಿಗೆ ಕಡಿಮೆ ಅಂದ್ರೆ ಕೂಡ ಒಂದು ಏಳು ಲಕ್ಷ ರೂಪಾಯಿನ ಕಳ್ಕೊಂಡ್ಬಿಟ್ಟ ಕೆನಡಕ್ಕೆ ಕಲಿಸ್ ಕಳಿಸ್ತೇನೆ ಅಂತ ಅವನಿಗೆ ಮೋಸ ಮಾಡಿಬಿಟ್ಟರು ಪಾಪ ಆ ಹಣ ಕೂಡ ಇಲ್ಲ ಅವನು ಅಲ್ಲಿ ಹೋಗಿ ಬಚವಾಗಿ ಬಂದದ್ದೇ ಒಂದು ದೊಡ್ಡ ಮಿರಾಕ್ ಅದು ಸೊ ಈ ಪರಿಸ್ಥಿತಿ ಕೂಡ ಉಂಟು ನಮ್ಮ ಕಣ್ಣಾರೆ ನೋಡಿರುವಂಥದ್ದು ದಯವಿಟ್ಟು ಯಾರು ಕೂಡ ಅದರಲ್ಲೂ ಸಿಂಹಲಗ್ನದವರದ್ದು ವಿಶೇಷವಾಗಿ ಯಾಕಂದರೆ ಸಪ್ತಮದಲ್ಲಿ ಶನಿ ವಿದೇಶಕ್ಕೆ ಹೋಗ್ಲಿಕ್ಕೆ ಮನಸ್ಸಾಗುತ್ತೆ ಹತ್ತಿರದಲ್ಲಿ ರಾಹು ಮೋಸ ಕೂಡ ಹೋಗ್ತೀರ ಅಂತ ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ಯಾರು ಕೂಡ ವಿದೇಶಕ್ಕೆ ಯಾರಾದರೂ ಹೀಗೇ ನಿಮ್ಮನ್ನು ಕಳಿಸ್ತೇನೆ ಇಷ್ಟು ಹಣ ಕೊಡಿ ಅಷ್ಟು ಹಣ ಕೊಡಿ ಅಲ್ಲಿ ನಿಮಗೆ ವೆಕೇಶನ್ಸ್ ಇದೆ ಅದು ಇದೆ ಇದೆ ದಯವಿಟ್ಟು ಯಾರು ಕೂಡ ಕೊಡಬೇಡಿ ಅಂತ ಹೇಳ್ತೇನೆ ಅಷ್ಟೇ ಅಲ್ಲ ಇಲ್ಲಿ ಕೂಡ ಇರ್ತಾರೆ ಕೆಲವರೆಲ್ಲ ನಿಮಗೆ ಗೌರ್ಮೆಂಟ್ ಜಾಬ್ ತೆಗೆಸಿಕೊಡ್ತೇವೆ ನಿಮಗೆ ಅದು ಕೊಡ್ತೀವಿ ನಾನು ಅಂಥವ್ರು ನೋಡಿದ್ದೇನೆ ಕೆಲವರೆಲ್ಲ ಇಪ್ಪತ್ತಿಪ್ಪತ್ತು ಲಕ್ಷ ಕಳ್ಕೊಂಡವರನ್ನು ನೋಡಿದ್ದೇನೆ ಸೊ ದಯವಿಟ್ಟು ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಯಾರನ್ನು ಕೂಡ ದುಡ್ಡನ್ನು ಕೊಡಬೇಡಿ ಅಂತ ಹೇಳ್ತಾರೆ ಖಂಡಿತ ಫ್ರಾಡ್ ಆಗುತ್ತೆ ಯಾಕಂದ್ರೆ ಶನಿ ಮತ್ತು ರಾಹು ಹತ್ತಿರ ಹತ್ತಿರದಲ್ಲಿ ಅಂದರೆ ಶನಿ ಮಹಾರಾಜ ಕುಂಭರಾಶಿಯಲ್ಲಿ ರಾಹು ಮಹಾರಾಜ ಮೀನರಾಶಿಯಲ್ಲಿ ಇರುವಾಗ ಹಂಡ್ರೆಡ್ ಪರ್ಸೆಂಟ್ ಮೋಸ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮೋಸ ಬರೆದಿಟ್ಕೊಂಡಿಲ್ಲ ಓಕೆನಾ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮೋಸ ಆಗುತ್ತೆ ಇನ್ನು ಹದಿನೆಂಟು ತಿಂಗಳು ಕಾಲ ಶಾ ರಾಹು ಮಹಾರಾಜ ಅಲ್ಲಿನೇ ಇರ್ತಾನೆ ಇನ್ನು ಶನಿ ಮಹಾರಾಜ ಸದ್ಯಕ್ಕೆ ಏನು ಮಾಡ್ತಾನೆ ಆತ ರಾಹುವಿನ ಮೇಲೆ ಭ್ರಮಣ ಮಾಡ್ತಾನೆ ಸೊ ಈ ಮೂಮೆಂಟಲ್ಲಿ ಈ ಪರಿಸ್ಥಿತಿಯಲ್ಲಿ ಬಹಳ ತೀವ್ರಗತಿಯಲ್ಲಿ ಆ ಮೋಸಗಳು ಉಂಟಾಗ್ಬೋದು ದಯವಿಟ್ಟು ಯಾರು ಕೂಡ ಇದಕ್ಕೆ ಒಂದು ಆಸ್ಪದ ಕೊಡಬೇಡಿ ಅಂತ ಅಲ್ವಾ ಸ್ವಲ್ಪ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಆ ವ್ಯಕ್ತಿ ಯಾರು ಏನು ಮಾಡ್ತಾನೆ ಅಲ್ಲಿ ಆಗುತ್ತಾ ಹಾಗೆ ಅದಕ್ಕೆ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಓಕೆನಾ ನಾನು ಅಂಥದ್ದನ್ನು ನೋಡಿದ್ದೇನೆ ಏನು ಗೊತ್ತಾ ಅವರು ಇಂಟರ್ವ್ಯೂಗೆ ಕರೀತಾರೆ ಓಕೆನಾ ಇಂಟರ್ವ್ಯೂಗೆ ಕರೆಯುವಾಗ ಒಂದಷ್ಟು ಲೈನ್ ಲೈನ್ ಇರ್ತದೆ ಓಕೆ ಇಂಟರ್ವ್ಯೂ ಕರೀತಾರೆ ಒಂದಷ್ಟು ಲೈ ಇದನ್ನು ನಾನು ಬಾಂಬೆಯಲ್ಲಿ ನೋಡಿರುವಂಥದ್ದು ಒಂದಷ್ಟು ಲೈನ್ ಇರುತ್ತೆ ಆ ಲೈನಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬಂದು ಕ ಸೇರಿಕೊಂಡಿರ್ತಾರೆ ಇಂಟರ್ವ್ಯೂಗೆ ಇಂತಷ್ಟು ಇಂತಿಷ್ಟು ಅಂತ ಒಂದು ಫೈ ಹಣವನ್ನು ನಿಗದಿಪಡಿಸಿರ್ತಾರೆ ಅಲ್ವಾ ಎರಡು ದಿನದಲ್ಲಿ ವೀಸಾ ಇಷ್ಟು ಸಂಬಳ ಅದು ಹೀಗೆ ಎಲ್ಲವೂ ಕೂಡ ಅವರು ಮಾಡಿರ್ತಾರೆ ಇಂಟರ್ವ್ಯೂಗೆ ಪಾಪ ನಮ್ಮವರೆಲ್ಲ ಯಾರೇ ಇದ್ರು ಕೂಡ ಒಂದು ಆಸಕ್ತಿ ಉಳ್ಳವರು ಹೋಗ್ತಾರೆ ಹೋದಾಗ ಏನಾಗುತ್ತೆ ಆ ಆ ಲೈನಲ್ಲಿ ಉಂಟಲ್ಲೋ ಆ ಲೈನಲ್ಲಿ ಅವರದೇ ವ್ಯಕ್ತಿಗಳು ಒಂದು ಒಂದಷ್ಟು ಜನ ಅವರದೇ ವ್ಯಕ್ತಿಗಳು ನಿಂತಿರ್ತಾರೆ ಅವರದೇ ವ್ಯಕ್ತಿಗಳು ಏನು ಮಾಡ್ತಾರೆ ಗೊತ್ತಾ ಅವರ ಕೈಯಲ್ಲಿ ಕೂಡ ಫೈಲ್ ಇರುತ್ತೆ ಬಟ್ ನಿಮಗೆ ಹೇಳ್ತಾರೆ ಬಂದು ಇದು ತುಂಬಾ ಒಳ್ಳೆ ಕಂಪನಿ ನಾವು ಕೂಡ ಹೋಗಿದ್ದೇವೆ ಹೋಗಿ ಈಗ ವಾಪಸ್ ಬಂದು ಮತ್ತೆ ಹೋಗ್ತಾ ಇದ್ದೇವೆ ತುಂಬಾ ಚೆನ್ನಾಗಿದೆ ಒಳ್ಳೆ ಅಕೊಮಡೇಷನ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ ಒಳ್ಳೆ ವ್ಯಾಕೆನ್ಸಿ ಇದೆ ಏನು ಚಿಂತೆ ಇಲ್ಲ ಅಥವಾ ನಿಮ್ಗೆ ಏನಾಗುತ್ತೆ ಒಂಥರ ಕಾನ್ಫಿಡೆನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಹೌದಪ್ಪ ಹೌದು ನೋಡಿ ಅವರೆಲ್ಲ ಹೋಗಿ ಬಂದಿದ್ದಾರಂತೆ ಆ ಲೈನಲ್ಲಿ ಇದ್ದವ್ರಿಗೆ ಎಲ್ರಿಗೂ ಈ ಒಂದು ಇದೊಂದು ಪ್ರಚಾರ ಆಗುತ್ತೆ ಅವರೆಲ್ಲ ಹೋಗಿ ಬಂದವರು ಇನ್ನೂ ಲೈನಲ್ಲಿ ನಿಂತಿದ್ದಾರೆ ಇನ್ನು ಆಕ್ಚುಲಿ ಅವ್ರದ್ದೇ ಜನ ಅದು ಓಕೆನಾ ಆನಂದ್ರೆ ಎಲ್ಲ ಹಣ ಕಟ್ಟಿ ಬರ್ತೀರಾ ನೀವು ಓಕೆ ಹಣ ಕಟ್ಟಿ ಬರ್ತೀರಾ ಎಲ್ಲ ಆಗುತ್ತೆ ಎಲ್ಲ ಓಕೆ ಪರ್ತಾರೆ ಆಗಿಲ್ಲ ಆಹಾ ಓಹೋ ಎಲ್ಲ ನಡೆಯುತ್ತದೆ ಆನಂದ್ರೆ ಅವ್ರು ಏನು ಮಾಡ್ತಾರೆ ನಿಮ್ಮನ್ನು ಮೆಡಿಕಲ್ಗೆ ಅಂತ ಕಳಿಸ್ತಾರೆ ಮೆಡಿಕಲ್ಗೆ ಕಳಿಸ್ತಾರೆ ಅಲ್ಲಿ ಒಂದು ಐದಾರು ಸಾವಿರ ರೂಪಾಯಿ ಮತ್ತೆ ನೀವು ಕೊಡಬೇಕಾಗುತ್ತೆ ಒಂದಷ್ಟು ಜನ ಒಂದು ನೂರು ಜನನ ಮೆಡಿಕಲ್ಗೆ ಅಂತ ಹೇಳ್ಕೊಳ್ಳಿ ಐದು ಸಾವಿರದ ಲೆಕ್ಕದಲ್ಲಿ ದುಡ್ಡು ಎಷ್ಟಾಯ್ತು ಅಂತ ಹೇಳ್ಕೊಳ್ಳಿ ಆನಂದ್ರೆ ಹೇಳ್ತಾರೆ ಮೆಡಿಕಲ್ ಪಾಸಾಯಿತು ಅಂತಲೂ ಹೇಳ್ತಾರೆ ಓಕೆನಾ ಇನ್ನು ನಿಮಗೆ ವೀಸಾ ಬರುತ್ತೆ ನಾವು ಕರೆ ಮಾಡ್ತೇವೆ ಅಂತ ಹೇಳಿ ಮತ್ತೆ ಅವರ ಕರೆನೂ ಇರಲ್ಲ ವೀಸಾನೂ ಇರಲ್ಲ ಏನೂ ಇರಲ್ಲ ಇದು ಇನ್ನೊಂದು ಮುಖ ಅಂತ ಹೇಳ್ತೇನೆ ಅಲ್ಲಿ ಮೋಸ ಮಾಡುವ ಇದು ಕಣ್ಣಾರೆ ನಾನು ನೋಡಿರುವಂಥದ್ದು ನಾನು ಹೋಗಿ ಖುದ್ದು ನಿಂತಿರುವಂಥದ್ದು ನನ್ನ ಸ್ನೇಹಿತ ಹೋಗ್ತಾ ಇದ್ದ ಅವನಿಗೆ ಅವನು ಮೋಸ ಹೋಗಿರುವಂಥದ್ದು ಇದು ಇಷ್ಟು ಪರಿಸ್ಥಿತಿ ಅಂತ ಹೇಳ್ತೇನೆ ನಾನು ಖುದ್ದು ಅದನ್ನು ಅನುಭವಿಸಿರುವುದರಿಂದ ದಯವಿಟ್ಟು ಇದನ್ನೆಲ್ಲ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಇಲ್ಲೇ ಎಲ್ಲಾದರೂ ಕೆಲಸದಲ್ಲಿ ಹುಡುಕಿಕೊಂಡು ನೀವು ಮುಂದುವರಿದು ಒಳ್ಳೆಯದನ್ನೇ ಸುಮ್ಮನೆ ಹಣ ಕೊಟ್ಟಾಗ ಇದು ಪ್ರಾಬ್ಲಮ್ ಆಗೋದಕ್ಕೆ ಅದಕ್ಕೆ ಗೊತ್ತಾಯ್ತು ಹಾಗಾದರೆ ಸಿಂಹರಾಶಿ ಅವರಿಗೆ ಸಪ್ತಮದ ಸಪ್ತಮದ ಶನಿ ಏನು ಮಾಡ್ತಾನೆ ಎಲ್ಲೊಂದು ಕಡೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬ್ಲ್ಯಾಕ್ ಡಾಟನ್ನು ಹಾಕುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತು ಬಹಳ ಜಾಗೃತರಾಗಿರಿ ಒಂದು ಕಡೆ ನಿಮ್ಮ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅದು ಇದು ಇದ್ದರೆ ದಯವಿಟ್ಟು ಅದರಿಂದ ಹೊರಬನ್ನಿ ಅಂತ ಹೇಳ್ತೇನೆ ವಿ ಅಂತೇಳಿ ನಮ್ಮ ಸಿಂಹರಾಶಿ ಸಿಂಹಲಗ್ನದವರಿಗೆ ಸಪ್ತಮದ ಶನಿ ಏನೆಲ್ಲ ಭವಿಷ್ಯವನ್ನು ನಿರ್ಮಾಣ ಮಾಡಬಲ್ಲ ಏನೆಲ್ಲ ಕಸರತ್ತುಗಳನ್ನು ಮಾಡಿಸಬಲ್ಲ ಇದರ ಬಗ್ಗೆ ಮಾತಾಡಿದೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಸೊ ಶನಿ ಮಹಾರಾಜನ ಮೂರನೇ ದೃಷ್ಟಿಯಲ್ಲಿ ಉಂಟು ಭಾಗ್ಯದ ಮೇಲೆ ಉಂಟು ಅದಕ್ಕೋಸ್ಕರ ಏನಾಗುತ್ತೆ ಭಾಗ್ಯದ ಮೇಲೆ ಸೊ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಜಗಳದ ಸ್ಥಿತಿಯಲ್ಲಿರ್ತೀರಾ ನೀವು ಫೈಟಿಂಗ್ ಮಾಡ್ಕೊಳ್ತೀರಾ ತೋ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೇನೆ ಶಾಂತ ರೀತಿಯಲ್ಲಿ ಇರಲಿ ಆನಂತರ ಎಷ್ಟು ನೀವು ಒಂಥರ ಕಾನ್ಫಿಡೆನ್ಸ್ ಆನಂತರ ಶಾಂತತೆ ಅಂದರೆ ನೀವು ತುಂಬಾ ಕಾಮಾಗಿರೋದು ಕೂಲಾಗಿರೋದು ಸಮಾಧಿ ಸ್ಥಿತಿಯಲ್ಲಿರೋದು ಅತ್ಯುತ್ತಮದ ಲಕ್ಷಣ ಆವಾಗ ಸಪ್ತಮದ ಸನಿ ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ ಓಕೆ ಆನಂದ್ರ ದೃಷ್ಟಿಯಲ್ಲಿಂಟು ಭಾಗ್ಯಕ್ಕೆ ದೃಷ್ಟಿ ಇರುವುದರಿಂದ ಖಂಡಿತ ಅವ್ರ ಜೊತೆ ಫೈಟಿಂಗ್ ಆಗುತ್ತೆ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಸ್ವಲ್ಪ ಒತ್ತಡ ನಿರ್ಮಾಣ ಆಗುತ್ತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಫೈಟಿಂಗ್ ಮಾಡಲಿಕ್ಕೆ ಹೋಗಬೇಡಿ ಆನಂತರ ನಿಮ್ಮ ಒಡ ಹುಟ್ಟಿದವರ ಮ್ಯಾರಿಡ್ ಲೈಫಲ್ಲಿ ಸಮೇತ ಕೆಲವು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಒಡ ಯಾರು ನಿಮ್ಮ ಒಡ ಹುಟ್ಟಿದವರಿದ್ದಾರ ಮ್ಯಾರಿಡ್ ಲೈಫಲ್ಲಿ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಕೆಲವೊಂದು ಬಾರಿ ಸೊ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ಆನಂತರ ಯಾರಿಗೆಲ್ಲ ಈವರೆಗೆ ಶುಕ್ರ ದಶೆ ನಡೀತಾ ಉಂಟು ಯಾರಿಗೆಲ್ಲ ಆಲ್ರೆಡಿ ಶನಿದಶೆ ನಡೀತಾ ಉಂಟು ಯಾರಿಗೆಲ್ಲ ಆಲ್ರೆಡಿ ರಾಹುದೇಶ ನಡೀತಾ ಉಂಟು ಅವರಿಗೆಲ್ಲ ಈ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಜಾಸ್ತಿನೇ ಬರ್ಬೋದು ಬಾಕಿ ಉಳಿದವರಿಗೆ ಸ್ವಲ್ಪ ಕಡಿಮೆ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಓಕೆ ನನಗೆ ಗೊತ್ತಾಯಿತು ಇನ್ನು ಶನಿ ಮಹಾರಾಜ್ ಏನು ಮಾಡ್ತಾನೆ ತನ್ನ ಏಳನೇ ದೃಷ್ಟಿಯಿಂದ ಡೈರೆಕ್ಟಾಗಿ ರಾಶಿ ಅಥವಾ ಲಗ್ನವನ್ನು ನೋಡ್ತಾ ಇರ್ತಾನೆ ಹಾಗೆ ಹಾಗಾದರೆ ಏನಾಗುತ್ತೆ ಅಲ್ಲಿ ನಿಮಗೆ ಖಂಡಿತವಾಗಿ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು ಆರೋಗ್ಯದ ವಿಚಾರಗಳಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಉಂಟು ಸೊ ಅದಕ್ಕೋಸ್ಕರ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳುವ ಟೆಕ್ನಿಕ್ ಏನಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಅಂತೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ಮುಖ ಮತ್ತು ಬಾಯಿ ತೊಳೆಯದೆ ನೀವು ಎರಡರಿಂದ ಮೂರು ಗ್ಲಾಸ್ ನೀರನ್ನು ಉತ್ತರಾಭಿಮುಖವಾಗಿ ಉತ್ತರಕ್ಕೆ ಮುಖ ಮಾಡಿ ಕುಡಿಯಿರಿ ಅಂತ ಹೇಳ್ತೇನೆ ಇದರ ಮುಖಾಂತರ ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಸಿಂಹಲಗ್ನ ಸಿಂಹರಾಶಿಯವರು ಈ ಒಂದು ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಹೆಲ್ತ್ ರಿಲೇಟೆಡ್ ಯಾವ ಪ್ರಾಬ್ಲಮ್ ಬರಬೇಕು ಅದು ಖಂಡಿತ ನಿಮ್ಮ ಪಾಲಿಗೆ ಬರೋದಿಲ್ಲ ಆ ನಂತರ ಶನಿ ಮಹಾರಾಜ್ ಏನ್ಮಾಡ್ತಾನೆ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಹತ್ತನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ವೀಕ್ಷಣೆ ಮಾಡಿದಾಗ ಏನಾಗುತ್ತೆ ಮನೆ ವಿಚಾರಗಳು ಬಹಳಷ್ಟು ಅಷ್ಟು ಇನ್ಫ್ಲುಯನ್ಸ್ ಒಳಗಾಗುತ್ತೆ ಮನೆ ವಿಚಾರ ಭೂಮಿ ವಿಚಾರ ಜಾಗದ ವಿಚಾರ ಇದೆಲ್ಲ ಕೂಡ ಬಹಳಷ್ಟು ಇನ್ಫ್ಲುಯೆನ್ಸ್ಗಳೊಳಗಾಗುತ್ತೆ ಕೆಲವರಿಗೆಲ್ಲ ಮನೆಯನ್ನು ಡೆಮಾಲಿಷ್ ಮಾಡಿ ಮನೆ ಕಟ್ಟುವಂಥ ಯೋಗ ಇನ್ನು ಕೆಲವರಿಗೆಲ್ಲ ಹೊಸ ಮನೆಗೆ ಹೋಗುವಂಥ ಯೋಗ ಇನ್ನು ಕೆಲವರಿಗೆ ಜಾಗ ಖರೀದಿ ಮಾಡುವಂಥ ಯೋಗ ಆ ಯೋಗ ಅಂತೂ ಇದೆ ಬಟ್ಟು ಸ್ವಲ್ಪ ಡಿಲೇ ಕೂಡ ಆಗುತ್ತೆ ಬೇಗ ಬೇಗನೆ ಯಾವುದೇ ಕೆಲಸ ಕಾರ್ಯಗಳು ಮುಂದುವರಿಯುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇಷ್ಟವರಿಗೆ ಶನಿವಾರ ಜಿಲ್ಲದೆ ನಿಮಗೆ ಆರನೇ ಮನೆಯಲ್ಲಿದೆ ಅಥವಾ ತೊಂದರೆ ಇರಲಿಲ್ಲ ಈಗ ಏಳನೇ ಮನೆಗೆ ಬಂದ ಅಂದಾಗ ಏನಾಯಿತು ಸೊ ನಿಮಗೆ ಪಾರ್ಟ್ನರ್ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದು ಎಲ್ಲ ಸಾಧ್ಯತೆಗಳು ಇದಕ್ಕೆ ಮಂತ್ರ ಬಂದು ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸೂರ್ಯ ಮುಳುಗಿದ ನಂತರ ನೂರ ಎಂಟು ಬಾರಿ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಸಿಂಹಲಗ್ನ ಸಿಂಹರಾಶಿಯವರಿಗೆ ಬರತಕ್ಕಂತಹ ಎಲ್ಲ ಸಮಸ್ಯೆಗಳು ಎಲ್ಲ ತೊಂದರೆಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನು ಸಮಸ್ಯೆ ಇಲ್ಲ ಅದರಲ್ಲಿ ಕೂಡ ಯಾರಿಗೆ ಶನಿ ದಶೆ ನಡೀತಾ ಇರ್ತದಲ್ಲೋ ಶನಿದಶ ಎಕ್ಸಾಕ್ಟಾಗಿ ಶನಿ ದಶೆ ನಡೀತೊಂಡು ಅವರಿಗೆಲ್ಲ ಆ್ಯಕ್ಚುಲಿ ಫೇವರೇಬಲ್ ಆಗುತ್ತೆ ಅಂಥದ್ದೇನು ಸಮಸ್ಯೆ ಆಗಲ್ಲ ದಶೆ ನಡೀತಾ ಇದ್ರೆ ಏನಾಗುತ್ತೆ ನಿಮಗೆ ಕುಟುಂಬದವರ ಸಹಾಯ ಸಿಗುತ್ತೆ ತಂದೆಯ ಕುಟುಂಬದ ಸಹಾಯ ಸಿಗುತ್ತೆ ತಂದೆಯ ದುಡ್ಡಿನ ವಿಚಾರದಲ್ಲಿ ಸಹಾಯ ಸಿಗುತ್ತೆ ನಿಮಗೆ ಒಡ ಹುಟ್ಟಿದವರ ಸಹಾಯ ಸಿಗುತ್ತೆ ನಿಮ್ಗೆ ಆನದ ಕಾರ್ಯಕ್ಷೇತ್ರದಲ್ಲಿ ಕೂಡ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ದುಡ್ಡು ಕೂಡ ಮಾಡ್ತೀರಾ ಇದೆಲ್ಲ ಒಂದು ಯೋಗ ಇದೆ ಅದಕ್ಕೋಸ್ಕರ ಶನಿ ದೇಶ ನಡೆದಾಗ ಪ್ರಾಬ್ಲಮ್ ಇದ್ರೂ ಕೂಡ ಮೇ ಬಿ ಅದು ಸಾಲ್ವ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ ಸರ್ ನಮಸ್ತೆ ನಮಸ್ಕಾರ ಗುರುಜಿ ಯಾರು ಮಾತಾಡ್ತಿದ್ದೀರಿ ಸರ್

ಅಲ್ವಾ ಕೇತು ಎಲ್ಲಿದ್ದಾನೆ ಎರಡನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ ಅಲ್ವಾ ದುಡ್ಡಿನ ವಿಚಾರದಲ್ಲಿ ನಿಮ್ಮನ್ನ ಈಗ ಪರಿಶಾನ ಮಾಡ್ತಾನೆ ಅಂತ ಹಣಕಾಸು ಅಲ್ವಾ ಅದರ ಕೇತು ದಶೆ ಸರ್ ಕೇತು ದಶೆ ಲಾಂಗ್ ಪೀರಿಯಡ್ ಉಂಟು ಸರ್ ನಿಮಗೆ ಓಕೆನಾ ಕೇತು ದಶೆ ಜಸ್ಟ್ ಆ ಜಸ್ಟ್ ವೆಯ್ಟ್ ಸರ್ ಓಕೆ ಕೇತು ದೇಶೆ ನಿಮಗೆ ಸ್ವಲ್ಪ ಸಮಯ ಇನ್ನೂ ಕೂಡ ಇರ್ತದೆ ಸೊ ನಿಮಗೆ ದುಡ್ಡಿನ ವಿಚಾರದಲ್ಲಿ ಆತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಭೂಮಿ ವಿಚಾರ ಮನೆ ವಿಚಾರಗಳನ್ನು ಮುನ್ನಲೆಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಮಗೆ ಆನಂತರ ಏನು ಗೊತ್ತಾ ಇದು ರುದ್ರೇಶ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಈ ಹೆಸರು ಎಲ್ಲಿಂದ ಉಂಟು ಗೊತ್ತಾ ಈ ಹೆಸರು ಬಂದು ನಿಮಗೆ ಚಂದ್ರನ ಮೇಲಿಂದ ಹೆಸರಿದೆ ರೈಟ್ ತಾನೆ ಸೊ ಅದಕ್ಕೋಸ್ಕರ ಏನಾಗಿದೆ ಈ ಮನೆ ವಿಚಾರ ಭೂಮಿ ವಿಚಾರ ಆರೋಗ್ಯದ ವಿಚಾರ ಇದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅದರ ಜೊತೆಗೆ ಏನಾಗುತ್ತೆ ನೀವು ತುಂಬಾ ಲೈಫಲ್ಲಿ ಮೋಸಗಳನ್ನು ನೋಡ್ತೀರ ಮತ್ತೊಂದು ಇಂಡಿಕೇಶನ್ ಇದೆ ರೈಟಾ ಸರ್ ಹೌದೌದು ಅಥವಾ ಈಗ ಐವತ್ತು ಏನ್ ಸರ್ ಹೇಳಿ ಏನ್ ಪ್ರಶ್ನೆ ಮಾಡ್ಬೇಕು ಸರ್ ಹೇಳಿಬಿಡಿ ಕೋರ್ಟ್ ಅಲ್ಲಿ ಒಂದು ಕೇಸು ಓಕೆ ಅದನ್ನೇ ಹೇಳಿದಲ್ವ ಈಗ ಅದನ್ನೇ ತಾನೇ ಹೇಳಿದೆ ಈಗ ಅದು ಭೂಮಿ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಮುನ್ನಲೆಗೆ ಬರುತ್ತೆ ಅಂದ್ರೆ ಅಲ್ಲಿ ತುಂಬಾನೇ ಡಿಸ್ಪ್ಯೂಟ್ ಅನ್ನ ಅನುಭವಿಸ್ತೀರಂತ ಒಂದು ಇಂಡಿಕೇಶನ್ ಇದೆ ಸಣ್ಣ ಪರಿಹಾರ ಹೇಳಿಕೊಡ್ತೀನಿ ಸರ್ ಅದನ್ನ ಮಾಡ್ಕೊಳ್ಳಿ ಸರ್ ನೀವು ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿ ಪರಿಹಾರ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಿಮಗೆ ವರ್ಕ್ ಆಗುತ್ತೆ ಯಾಕಂದ್ರೆ ಮುಂದೆ ಏನಾಗುತ್ತೆ ಕೇತು ದಶೆ ಮುಗ್ದ ನಂತರ ನಿಮಗೆ ಶುಕ್ರ ದಶ ಸ್ಟಾರ್ಟ್ ಆಗುತ್ತೆ ಶುಕ್ರ ದೇಶದಲ್ಲಿ ಎಲ್ಲಾ ರೀತಿಯ ಪ್ರಾಸ್ಪರಿಟಿ ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ಅಲ್ಲಿ ನೀವೇನ್ ಮಾಡ್ತೀರಾ ಅಲ್ಲಿ ನಿಮ್ಮ ಒಂದು ದುನಿಯಾ ಅಂದ್ರೆ ನಿಮ್ಮ ಒಂದು ಡ್ರೀಮ್ ಲೈಫ್ ಅನ್ನ ನೀವು ಜೀವಿಸ್ತೀರ ಓಕೆನಾ ಅದು ಶುಕ್ರದಶೆ ಬಂದ ನಂತರ ಆಗುವಂತದ್ದು ಈಗಂತೂ ಖಂಡಿತ ಅಲ್ಲ ಇನ್ನು ಸ್ವಲ್ಪ ಸಮಯ ಉಂಟು ಸರ್ ಸ್ವಲ್ಪ ವೇಟ್ ಮಾಡಿ ಓಕೆನಾ ಸಾಧಾರಣ ನಿಮ್ಗೆ ಈಗ ನಮಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಫಕ್ಕನೆ ತೋ ಈಗ ಇನ್ನೂ ಕೂಡ ಒಂದು ಸ್ವಲ್ಪ ಸಮಯ ನಿಮ್ಗೆ ಕೇತು ದಶೆ ನಡೀತಾನೆ ಇರ್ತದೆ ಇದರಲ್ಲಿ ನಮಗೆ ಸ್ವಲ್ಪ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಇದೆ ಆಗುದಿಲ್ಲ ನೋಡ್ತಾ ನೋಡ್ಲಿಕ್ಕೆ ಬಟ್ ಶುಕ್ರ ಕೇತು ದೇಶ ಮುಗಿದ ನಂತರ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರ್ತದೆ ಈಗ ಪರಿಹಾರ ಏನ್ ಗೊತ್ತಾ ನೀವು ಒಂದು ಶನಿವಾರ ಶನಿವಾರ ದಿವಸ ಪ್ರತಿ ಶನಿವಾರ ದಿವಸ ನೀವು ಒಂದು ಅರ್ಧ ಕಿಲೋ ಟೀ ಪೌಡರ್ ಅನ್ನ ಟೀ ಪೌಡರ್ ತನ್ನಿ ಆ ಪ್ಯಾಕೆಟ್ ಅನ್ನು ಓಪನ್ ಮಾಡಿ ಓಪನ್ ಮಾಡಿ ಅದನ್ನ ದೇವರ ಕೋಣೆಯಲ್ಲಿ ಇಡಿ ಓಕೆ ಪ್ರಾರ್ಥನೆ ಮಾಡಿ ನನಗೆ ರಾಹುನಿಂದ ಬರತಕ್ಕಂತಹ ಸಮಸ್ಯೆ ರಾಹು ನಿಮ್ಮ ಕಚೇರಿಗೆ ಕಳಿಸುದು ರಾಹು ರೈಟ್ ರಾಹು ನಿಂದ ಬರತಕ್ಕಂಥ ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ ಅದನ್ನ ನಿಮ್ಮ ಮೈಗೆ ಏಳು ಸುತ್ತು ನಿವಾರಿಸ್ ತೆಗೆದು ಅದನ್ನ ಯಾರಿಗಾದ್ರು ದಾನ ಮಾಡಿ ಓಕೆನಾ ಗೆ ಬೇಕಾದ್ರೆ ಕೊಟ್ಟು ಬಿಡಿ ಪರವಾಗಿಲ್ಲ ಓಕೆ ಯಾವಾಗ ಸರ್ ಟೀ ಪುಡಿ ಟೀ ಪುಡಿ ಟೀ ಪೌಡರ್ ಓಕೆನಾ ಇದನ್ನ ಪ್ರತಿ ಟೀ ಟೀ ಪೌಡರ್ ಪೌಡರ್ ಸರ್

ಏನು ಮಾಡ್ತೀರ ಆ ನಂತರ ಆನಂತರ ಏನು ಮಾಡೋದು ಬೇಡ ನಾನು ಹೇಳ್ತೀನಿ ನಿಮಗೆ ಈ ರಾಹುವನ್ನು ಚೆನ್ನಾಗಿ ಇಟ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಲೆವೆಲನ್ನು ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ ಫ್ರೆಂಡ್ಸ್ ಲೆವೆಲಲ್ಲಿ ಯಾವುದನ್ನು ಕೂಡ ನಿಮ್ಮ ವಿಚಾರಗಳನ್ನು ಅವ್ರ ಜೊತೆ ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ಸೀಕ್ರೆಟಾಗಿ ಇಟ್ಕೊಳ್ಳಿ ಆನಂತರ ಕೋರ್ಟ್ ಕಚೇರಿಗೆ ಹೋಗುವಾಗ ಕೂಡ ವಿಚಾರಗಳನ್ನು ಯಾರ ಜೊತೆ ಕೂಡ ಹೇಳಬೇಡಿ ಎಲ್ಲಿ ಹೋಗ್ತಾ ಇದ್ದೇನೆ ಏನು ಹೋಗ್ತಾ ನೋ ಯಾವುದನ್ನು ಹೇಳಲಿಕ್ಕೆ ಹೋಗಬೇಡಿ ಎಷ್ಟು ಸೀಕ್ರೆಟಲ್ಲಿ ಇರ್ತೀರಾ ಅಷ್ಟು ನಿಮಗೆ ಜಯಗಳಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಅದರ ಅರ್ಥ ಮಾಡ್ಕೊಳ್ಳಿ ಯಾವಾಗ ನೀವು ಕೋರ್ಟಿಗೆ ಹೋಗ್ತೀರಾ ಅಂದರೆ ನಿಮಗೆ ಅಲ್ಲಿ ಹಿಯರಿಂಗ್ ಇರುತ್ತೆ ಆ ಮೂಮೆಂಟಲ್ಲಿ ಹೋಗ್ತೀರಾ ನೀವೇನು ಮಾಡಿ ಒಂದು ಬಾಟಲ್ ತಗೊಂಡೋಗಿ ಓಕೆ ಒಂದು ಬಾಟಲ್ ಸಾಧ್ಯ ಆದ್ರೆ ಅದರಲ್ಲಿ ಹೋಗಿ ಎಲ್ಲಾದ್ರೂ ಕಲ್ಲು ಬಂಡೆ ಇರುತ್ತಲ್ವಾ ಕಲ್ಲು ಬಂಡೆ ಅಲ್ಲಿ ಹೋಗಿ ಅದನ್ನ ಒಡ್ದಾಕಿ ಯಾರಿಗೂ ಕಾಲಿಗೆ ತಾಗುವಂತೆ ಒಡ್ದಾಕ್ಬೇಡಿ ಕಲ್ಲು ಬಂಡೆಗಳಲ್ಲಿ ಅಲ್ಲಿ ಹೋಗಿ ಒಡ್ದಾಕಿ ಒಡ್ದಾಕಿ ಸೀದಾ ಹೊರಟೋಗಿ ಓಕೆನಾ ಎಲ್ಲಿ ಹೌದು ಸರ್ ಗ್ಲಾಸ್ ಇದ್ದೆ ಬಾಟಲ್ ಅಂದ್ರೆ ಗ್ಲಾಸ್ ಇದ್ದೇ ಬರೋದಲ್ಲ ಪ್ಲಾಸ್ಟಿಕ್ ನ ಬಾಟಲ್ ಹೊಡಿಲಿಕ್ಕೆ ಆಗುತ್ತಾ ಏನ್ ಸರ್ ಅದ್ರಲ್ಲಿ ಶರಾಬ್ ತುಂಬಬೇಕು ಸರ್ ಸೋಡಾ 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 ಅಲ್ಲ ಸರ್ ಶರಾಬು ಆಲ್ಕೋಹಾಲ್ ಅದನ್ನ ಅದರಲ್ಲಿ ಮಿಕ್ಸ್ ಮಾಡಿ ಅದರಲ್ಲಿ ಅಥವಾ ಆ ಬಾಟಲೇನೆ ತಗೊಳ್ಳಿ ಆಯ್ತಾ ಒಂದ್ ಸಾವಿರ ರೂಪಾಯಿ ಒಂದು ಶರಾಬಿನ ಬಾಟಲ್ ತಗೊಳ್ಳಿ ಅದನ್ನ ಎಲ್ಲಿ ಬಂಡೆ ಉಂಟಲ್ಲಿ ಒಡ್ದು ಸೀದಾ ಕೋರ್ಟಿಗೆ ಹೋಗಿ ಸರ್ ಆನಂತರ ಹಿಯರಿಂಗ್ ಆಗುತ್ತೆ ನೀವು ಏನು ನಿಮಗೆ ಪ್ರಾಬ್ಲಮ್ ಉಂಟು ಅದು ನಿಮ್ಮ ಪಾಲಿಗೆ ಆಗುತ್ತೆ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಾನು ಹೇಳಿದ ಅರ್ಥ ಆಗಿಲ್ಲ ಅಂದ್ರೆ ಫೇಸ್ಬುಕ್ ಅಲ್ಲಿ ರೆಕಾರ್ಡಿಂಗ್ ಇದೆ ಅದನ್ನು ನೋಡ್ಕೊಳ್ಳಿ ಸರ್ ಒಳ್ಳೆದಾಗ್ಲಿ ಓಕೆನಾ ನಿಮ್ಮ ಹತ್ರ ಮಾತಾಡಿ ಮಾತ್ರ ನನಗೆ ಸಾಕಾಗುತ್ತೆ ಯಾಕಂದರೆ ಕೇಳಿಸ್ಕೊಳ್ಳೋದು ಇಲ್ಲ ಮರ ಒಂದು ಪರಿಸ್ಥಿತಿ ಅಲ್ವಾ ಒಂದು ಕಾಲ್ ಮಾಡಿ ಒಂದು ನೆಟ್ವರ್ಕ್ ಪ್ಲೇಸ್ಗೆ ಬಂದು ಕಾಲ್ ಮಾಡಿ ಇಲ್ಲ ಅಂದರೆ ನಮಗೆ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ ಅಲ್ವ ನೋಡಿ ಇಲ್ಲೇನಾಗುತ್ತೆ ಗೊತ್ತಾ ಇಷ್ಟು ಸಮಯ ನಡೆದ್ ಮಾತಾಡಿದ್ರು ನನಗೆ ಸರಿ ಕೇಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಥವಾ ಇದರ ಅರ್ಥ ಏನು ಗೊತ್ತಾ ಥೋ ಏನು ಕೋರ್ಟ್ ಕಚೇರಿ ಅಂದ್ರೆ ಅವರು ಕೂಡ ಇವರ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ ಓಕೆನಾ ಅರ್ಥ ಆಗುತ್ತೆ ನಿಮಗೆ ಕೋರ್ಟ್ ಕಚೇರಿಗೆ ಹೋಗ್ತಾರಲ್ವ ಇವರು ಏನು ಹೇಳ್ತಾರಲ್ವ ಅವ್ರು ಕೇಳಿಸ್ಕೊಳ್ಳಿಕ್ಕೆ ರೆಡಿನೇ ಇಲ್ಲ ನೀನು ಏನು ಹೇಳ್ತಾ ಇದ್ದರೂ ನನಗೆ ಬೇಕಾಗಿಲ್ಲ ನನಗೆ ನ್ಯಾಯ ಬೇಕು ನಾನು ಹೋರಾಡ್ತೇನೆ ಅಂತ ಅವ್ರು ಹೇಳ್ತಾರೆ ಅಲ್ವತ್ತೋ ಇದು ಪರಿಸ್ಥಿತಿ ಓಕೆನಾ ಯಾಕಂದರೆ ಪ್ರತಿಯೊಂದ್ರಲ್ಲಿ ಕೂಡ ಒಂದು ಶಕುನ ಅಂತ ಇರುತ್ತಲ್ಲ ಪ್ರಕೃತಿ ತೋರಿಸಿಕೊಡುತ್ತೆ ನೀವು ಯಾವ ರೀತಿ ಬಿಹೇವ್ ಮಾಡಿ ಅದೇ ರೀತಿಯಲ್ಲಿ ರಿಸಲ್ಟ್ ಇರುತ್ತೆ ಅಂತ ಇಂಡಿಕೇಶನ್ ಅದಕ್ಕೆ ನನಗೆ ಕಾಲ್ ಮಾಡಬೇಕಾದ್ರೆ ಡೀಟೇಲ್ಸ್ ಅನ್ನು ರೆಡಿ ಇಟ್ಕೊಂಡು ಒಂದು ಒಳ್ಳೆಯ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಕರೆ ಮಾಡಿ ಅಂತ ಹೇಳ್ತೇನೆ ಒಂದು ಒಳ್ಳೆ ಆನ್ಸರ್ ನಿಮ್ಮ ಪಾಲಿಗೆ ಸಿಗ್ಬೋದು ನಿಮ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ಕೂಡ ನೀವು ಇರ್ಬೋದು ಓಕೆನಾ ಹಾಗಾದರೆ ಸಿಂಹಲಗ್ನ ಸಿಂಹರಾಶಿ ಅವರಿಗೆ ಏನಾಗುತ್ತೆ ಹತ್ತನೇ ಮನೆಗೆ ಸಾರಿ ನಾಲ್ಕನೇ ಮನೆಗೆ ಗುರು ಶನಿ ಹತ್ತನೇ ದೃಷ್ಟಿ ಇರೋದ್ರಿಂದ ಮನೆ ವಿಚಾರ ಭೂಮಿ ವಿಚಾರಗಳು ಬಹಳಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದು ಇಂಡಿಕೇಶನ್ ಇದೆ ಆಲ್ರೆಡಿ ಪರಿಹಾರ ಹೇಳಿಕೊಟ್ಟಿದ್ದೇನೆ ಮಾಡ್ಕೊಳ್ಳಿ ಆನಂತರ ಎಲ್ಲಾದರೂ ಪ್ರೀತಿ ಪ್ರೇಮ ಎಕ್ಸ್ಟ್ರಾ ಮೆರಿಟಲ್ಸ್ ಅದು ಇದು ಇದ್ರೆ ಅದನ್ನೆಲ್ಲ ಡ್ರಾಪ್ ಮಾಡಿ ಅಂತ ಹೇಳ್ತೇನೆ ಅನೇಕ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು ನಿಮಗೆ ಚೆನ್ನಾಗಿರ್ತೀರಾ ಪರವಾಗಿಲ್ಲ ಒಳ್ಳೇದಾಗಲಿ ಓಕೆ ರೈಟ್ ನೆಕ್ಸ್ಟ್ ಬಂದ್ಬೇಡ ಕನ್ಯಾ ಲಗ್ನ ಕನ್ಯಾ ರಾಶಿ ರೈಟ್ ಕನ್ಯಾ ಲಗ್ನ ಕನ್ಯಾ ರಾಶಿ ಅವರಿಗೆ ಶನಿ ಮಹಾರಾಜಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಯಾವ ರೀತಿ ರಿಸಲ್ಟ್ ಕೊಡ್ತಾನೆ ಅದನ್ನು ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಕರೆಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಯಾರು ಓಹ್ ಧನ್ಯವಾದಗಳು ಸರ್ ಓಕೆ ತಾವು ಯಾರು ಮಾತಾಡ್ತಿದ್ರಿ ಸರ್ ತಾವು ಯಾರು ಮಾತಾಡ್ತಿದ್ರಿ ಎಲ್ಲಿಂದ ನವೀನ್ ಅವರು ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಸರ್ ನನ್ನ ಬಗ್ಗೆ ಕೇಳಬೇಕು ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ ಇಪ್ಪತ್ತೈದು ಹ್ಮ್ ಹತ್ತು ಹ್ಮ್ ಓಕೆ ಸಮಯ ರಾತ್ರಿ ಎಂಟು ಹದಿನೈದು ಸರ್ ರಾತ್ರಿ ಎಂಟು ಹದಿನೆಂಟು ಓಕೆ ಹುಟ್ಟಿದ್ದಲ್ಲಿ ಸರ್ ತಾವು ಸರ್ ಬೆಂಗಳೂರು ಸರ್ ಓಕೆ ರೈಟ್ ನಿಮ್ಮ ಹೆಸರು ನವೀನ್ ಅಂತ ಹೇಳಿದಿರ ರೈಟಾ ನವೀನ್ ಓಕೆ ಓಕೆ ನವೀನ್ ಅವರೇ ನನಗೆ ಒಂದು ಮಾತು ಹೇಳಿ ಡಬಲ್ ಡಿಗ್ರಿ ಮಾಡಿದ್ದೀರಾ ನೀವು ಸಿಂಗಲ್ ಡಿಗ್ರಿನ ಡಬಲ್ ಡಿಗ್ರಿ ಮಾಡಬೇಕು ನೀವು ಆಯ್ತಾ ಲೈಫ್ ಅಲ್ಲಿ ಮುಂದುವರಿಬೇಕು ಡಬಲ್ ಡಿಗ್ರಿನೇ ಮಾಡಬೇಕು ನೀವು ಅನ್ಯಾತ ಮುಂದುವರಿಗೆ ಬಿಡುದಿಲ್ಲ ಅದು ನಿಮ್ಮನ್ನ ಹೌದಾ ಆ ಆಗುದೇ ಇಲ್ಲ ನಿಮ್ಮ ಹತ್ರ ಓಕೆ ನಾ ನಿಮ್ಮದು ಜಾತಕ ಬಂದ ಉತ್ತರ ಭಾದ್ರ ನಕ್ಷತ್ರ ಮೀನ ರಾಶಿಯ ಸರ್ ನಂದು ವರ್ಷ ಬರ ಬರುತ್ತೆ ಓಕೆ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ ಸರ್ 25 10 ಓಕೆ 1990 ಸರ್ ಎಸ್ ಸರ್ ಜಸ್ಟ್ ವೇಟ್ 25 10 ಅಲ್ವಾ ಹೌದು ಹೌದು ಓಕೆ ರೈಟ್ ಓಕೆ ಓಕೆ ಗೊತ್ತಾಯ್ತು ಪೂರ್ವಾಷ್ನಕ್ಷತ್ರಧನುರ ಓಕೆ ಈಗ ಕೂಡ ಕೇಳ್ತಾ ಇದ್ದಾನೆ ಡಬಲ್ ಡಿಗ್ರಿ ಎಲ್ಲ ಸಿಂಗಲ್ ಡಿಸಿ ಡಬಲ್ ಡಿಗ್ರಿ ಮಾಡ್ಬೇಕಾಯ್ತು ನೀವು ಯಾಕಂದ್ರೆ ಗುರುವಿನ ಅಕ್ಷರ ಆ ಗುರು ಜಾತಕದಲ್ಲಿ ತುಂಬಾನೇ ಫೇವರಬಲ್ ಆಗಿದೆ ಬಟ್ ತರ್ಡ್ ಹೌಸ್ ಅಲ್ಲಿ ಇದ್ದಾನೆ ಬಟ್ ಕರ್ನಾಟಕ ರಾಶಿ ಹುಚ್ಚನಾಗಿದ್ದಾನೆ ಕೇತು ಜೊತೆಗೆ ಭ್ರಮಣ ಮಾಡ್ತಾ ಇದ್ದಾನೆ ಸೊ ಅದರ ಅರ್ಥ ಏನಂದ್ರೆ ಲೈಫ್ ಅಲ್ಲಿ ತುಂಬಾನೇ ನಾಲೆಜ್ ಅನ್ನ ಗಳಿಸಿಕೊಳ್ಬೇಕು ಅಂತ ಒಂದು ಇಂಡಿಕೇಶನ್ ತುಂಬಾ ನಾಲೆಜ್ ಅನ್ನ ಗಳಿಸ್ಕೊಳ್ಬೇಕು ನೀವು ಅಂತ ಇಂಡಿಕೇಶನ್ ಖಂಡಿತ ನಾಲೆಜ್ ಅನ್ನು ಗಳಿಸಿಕೊಳ್ಳಿ ಸರ್ ಈ ಜಾತಕ ಏನ್ ಗೊತ್ತಾ ಈ ಜಾತಕ ಬಹಳಷ್ಟು ಸ್ಟ್ರಗಲ್ ಮಾಡ್ತಾ ಯಾಕಂದ್ರೆ ನಿಮ್ಮ ಒಂದು ನಾಲೆಜ್ ಏನು ಉಂಟಲ್ವಾ ಅದು ನಿಮ್ಮ ಕೆಲಸಕ್ಕೆ ಬರುವುದಿಲ್ಲ ಅಂತ ಉಂಟು ಸರ್ ತುಂಬಾನೇ ಸ್ಟ್ರಗಲ್ ಅನುಭವಿಸ್ತೀರಾ ತುಂಬಾ ಮೋಸಗಳನ್ನು ನೋಡ್ತೀರಾ ಮ್ಯಾರಿಡ್ ಲೈಫ್ ತೊಂದರೆ ಆಗುತ್ತೆ ಆರೋಗ್ಯದ ವಿಚಾರ ತೊಂದರೆ ಆಗುತ್ತೆ ಏನ್ ಮಾಡ್ತೀರ ಸರ್ ನೀವು ಅಲ್ಲ ಯಾವ್ದು ಇರುವುದಿಲ್ಲ ಇದರಲ್ಲಿ ಆಹಾ ತುಂಬಾ ಪ್ರಾಬ್ಲಮೆಟಿಕ್ ಜಾತಕ ತುಂಬಾನೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ತುಂಬಾನೇ ಫೈಟಿಂಗ್ ಮಾಡ್ತಾ ಇದ್ರೆ ನೀವು ಏನ್ ಗೊತ್ತಾ ನೀವು ತುಂಬಾನೇ ನರ್ವಸ್ ಆಗಿಬಿಡ್ತೀರಾ ಅಯ್ಯೋ ದೇವ್ರೆ ನನಗೆ ಈ ಪರಿಸ್ಥಿತಿನ ದುಃಖ ದುಃಖಿ ತರ ಆಗ್ಬಿಡ್ತೀರಾ ಅಲ್ತಿರ ಕೂತ್ಕೊಂಡು ರೈಟಾ ಅದು ಏನ್ ಮಾಡೋಣ ಇದಕ್ಕೆ ಅದು ನಾನು ಹೇಳ್ತೀನಿ ಸರ್ ನನ್ನ ನಂಬರ್ ಹೇಗೂ ನಿಮ್ಗೆ ಗೊತ್ತಿರಬೇಕು ಅಥವಾ ಪರ್ಸನಲ್ ಆಗಿ ಒಂದು ಕನ್ಸಲ್ಟೇಷನ್ ಪಡ್ಕೊಳ್ಳಿ ಸರ್ ಓಕೆನಾ ಆ ತು ಪರ್ಸನಲ್ ಕನ್ಸಲ್ಟೇಷನ್ ಪಡ್ಕೊಳ್ಳಿ ನಾನು ವಿಮರ್ಶೆ ಮಾಡಿ ನಿಮಗೆ ಪರಿಹಾರ ಹೇಳ್ಕೊಡ್ತೇನೆ ಇದು ಒಮ್ಮೆಲೆ ಪರಿಹಾರ ಆಗುವಂತದ್ದಲ್ಲ ಯಾಕಂದ್ರೆ ಅದು ಕಥೆ ಹೇಳ್ತಾ ಉಂಟು ಯಾವುದೇ ಕಾರಣ ಕೂಡ ನಿಮ್ಮ ನಾಲೆಜ್ ನಿಮ್ಮ ಕೆಲಸಕ್ಕೆ ಬರಲ್ಲ ಲೈಫನ್ನು ಅಂದರೆ ಲೈಫಲ್ಲಿ ಲಾಸನ್ನು ಜಾಸ್ತಿ ಅನುಭವಿಸ್ತೀರಾ ಮೋಸವನ್ನ ಜಾಸ್ತಿ ನೋಡ್ತೀರಾ ಅಲ್ಲಿ ತಂದೆಯಿಂದ ಕೂಡ ಸುಖ ಇಲ್ಲ ಇಲ್ಲಿ ತಾಯಿಯಿಂದ ಕೂಡ ಸುಖ ಇಲ್ಲ ಓದಿದ್ದಕ್ಕೂ ಮರ್ಯಾದೆ ಇಲ್ಲ ಈ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ ನಾವಿನವರೇ ರೈಟಾ ಹೌದು ಹೌದು ಅದು ಓಕೆ ಪರ್ಸನಲ್ ಆಗಿ ಒಂದು ಕನ್ಸಲ್ಟೇಷನ್ ಪಡ್ಕೊಳ್ಳಿ ಸರ್ ಒಳ್ಳೆಯದಾಗಲಿ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಳಿ ಓಕೆನಾ ಓಕೆ ಸರ್ ಎಸ್ ಸರ್ ಒಳ್ಳೆದಾಗಲಿ ಸರ್ ಹೋಗಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವೆಲ್ಲ ಟಫ್ ಜಾತಕ ಇದ್ದಾಗ ನಮಗೆ ಇಲ್ಲಿ ಅದನ್ನ ನಾನು ಆನ್ಸರ್ ಮಾಡಲಿ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಹೆಸರು ನಿಮ್ಮ ಕಥೆ ಹೇಳುತ್ತೆ ನಿಮ್ಮ ಹೆಸರೇ ನಿಮ್ಮ ಜಾತಕವನ್ನು ನಿರ್ಮಾಣ ಮಾಡುತ್ತೆ ಅದಕ್ಕೆ ಹೇಳಿದು ಹೆಸರನ್ನೂ ಇಡುವಾಗ ಬಹಳ ಜಾಗೃತರಾಗಿ ಇಡಬೇಕಾದಂತಹ ಅನಿವಾರ್ಯತೆ ಉಂಟು ಹೆಸರು ಚೆನ್ನಾಗಿದೆ ಬಟ್ ಯಾಕೋ ಗೊತ್ತಿಲ್ಲ ಅದು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಂತ ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಓಕೆನಾ ಕನ್ಯಾರಾಶಿ ಕನ್ಯಾ ಲಗ್ನ ಜಾತಕದವರಿಗೆ ಶನಿ ಮಹಾರಾಜ ಆರನೇ ಮನೆಯಲ್ಲಿ ಹೋಗ್ತಾ ಇದ್ದಾನೆ ಅಥವಾ ಮಚ್ಚು ಬೆಟರ್ ಅಂತ ಹೇಳ್ತಾನೆ ಆರನೇ ಮನೆ ಶನಿ ಆ್ಯಕ್ಚುಲಿ ಏನು ಉಪಚಯ ಸ್ಥಾನ ಅಂತ ಅಂತಕ್ಕರೆ ಆರನೇ ಮನೆ ಸಿಕ್ಸ್ ಥೌಸನ್ನ ನಾವು ಉಪಚಯ ಸ್ಥಾನ ಅಂತ ಉಪಚಯ ಸ್ಥಾನದಲ್ಲಿ ಶನಿ ಭ್ರಮಣ ಮಾಡುವಾಗ ನಿಜವಾಗಿ ನಿಮಗೆ ಯಾವುದೆಲ್ಲ ಫೇವರೇಬಲ್ ರಿಸಲ್ಟ್ ಬರಬೇಕು ಅದು ಬಂದೇ ಬರುತ್ತೆ ಯಾಕಂದರೆ ನಮ್ಮ ಕನ್ಯಾ ರಾಶಿಯವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಇಷ್ಟವರಿಗೆ ಪಂಚಮದ ಶನಿ ಇದ್ದ ಈಗ ಆತ ಭಾವ ಆರನೇ ಮನೆಗೆ ಬಂದಿದ್ದಾನೆ ಇಷ್ಟವರಿಗೆ ವಕ್ರಿಯಾಗಿದ್ದ ಈಗ ಮಾರ್ಗಿಯಾಗಿದ್ದಾನೆ ಯಾಕಂದರೆ ವಕ್ರಿಯಾಗಿದ್ದಾಗ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿರ್ತಾನೆ ಈಗ ಮಾರ್ಗಿಯಾಗಿದ್ದಾನೆ ಅಂದಾಗ ಖಂಡಿತವಾಗಿಯೂ ನಿಮಗೆ ಎಲ್ಲೋ ಒಂದು ಕಡೆ ಫೇವರಬಲ್ ರಿಸಲ್ಟನ್ನು ಕೊಡಲಿಕ್ಕೆ ಆತ ತಯಾರಾಗಿದ್ದಾನೆ ಅಂತ ಒಂದು ಇಂಡಿಕೇಷನ್ ಇದೆ ಬಟ್ ಇಲ್ಲಿ ಏನು ಗೊತ್ತಾ ನಿಮಗೆ ಆರನೇ ಮನೆ ಶನಿ ಆದರೂ ಕೂಡ ಅದು ಸಪ್ತಮಕ್ಕೆ ಹತ್ತಿರದಲ್ಲಿ ಇರುವುದರಿಂದ ಸಪ್ತಮದಲ್ಲಿ ರಾಹು ಅಷ್ಟಮದಲ್ಲಿ ಗುರು ಇರುವುದರಿಂದ ನಿಮ್ಮದು ಕೂಡ ಪಾರ್ಟ್ನರ್ಶಿಪ್ ಲೈಫ್ ಏನು ಉಂಟದು ಪ್ರಾಬ್ಲಮ್ಗಳೊಳಗಾಗ್ಬೋದು ಪಾರ್ಟ್ನರ್ಶಿಪ್ ಲೈಫ್ ಏನು ಉಂಟು ತೊಂದರೆಗೊಳಗಾಗ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ಅನಾರೋಗ್ಯಕ್ಕೆ ಒಳಗಾಗ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ರೈಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮನ್ನು ಅವರು ಅನುಭವಿಸ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಯಾರಾದರೂ ಮದುವೆ ಆಗೋ ಹೊಸದಾಗಿ ಮದುವೆ ಆಗೋರಿಗೆ ಮೋಸಗಳನ್ನು ನೋಡುವಂತಹ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತಾ ಉಂಟು ಬಟ್ ನಾನು ಪ್ರೊಫೆಷನ್ ನೆಯಲ್ಲಿ ಮಾತಾಡಬೇಕಾದ್ರೆ ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡಬೇಕಾದ್ರೆ ಅದರಲ್ಲಿ ಪರವಾಗಿಲ್ಲ ಬಿಸ್ನೆಸ್ ಚೆನ್ನಾಗಿ ನಡಿಬೋದು ಕಾರ್ಯಕ್ಷೇತ್ರ ಚೆನ್ನಾಗಿರುತ್ತೆ ಯಾಕಂದರೆ ಶನಿ ಮಹಾರಾಜ ಆರನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇರೋದರಿಂದ ಖಂಡಿತವಾಗಿ ನಿಮಗೇನಾಗುತ್ತೆ ಶತ್ರು ನಾಶ ಆಗುತ್ತೆ ಅನಾರೋಗ್ಯದದ್ದು ಆರೋಗ್ಯದಲ್ಲಿ ಅನಾರೋಗ್ಯದದ್ದು ದೂರಾಗಿ ಆರೋಗ್ಯ ಪ್ರಾಪ್ತವಾಗುತ್ತೆ ಆನಂತರ ಎಲ್ಲ ದುಡ್ಡು ಕೊಟ್ಟಿದ್ರೆ ದುಡ್ಡು ಕೂಡ ನಿಮ್ಮ ಪಾಲಿಗೆ ಇದೆಲ್ಲ ಒಂದು ಫೇವರೇಬಲ್ ಇದೆ ಬಟ್ ಸಪ್ತಮದಲ್ಲಿ ರಾಹು ಹತ್ತಿರ 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 ಅದಕ್ಕೋಸ್ಕರ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಒಂದು ದೊಡ್ಡ ಮಟ್ಟಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅದರ ಜೊತೆಗೆ ನಿಮ್ಮ ಪಾರ್ಟ್ನರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಇದರ ಬಗ್ಗೆ ಗಮನ ಕೊಡಿ ಇದೆಲ್ಲವೂ ಕೂಡ ನಿಮಗೆ ಇನ್ನೂ ಒಂದು ತಿಂಗಳ ಕಾಲ ಮುಂದುವರಿತದೆ ಆನಂತರ ಗುರು ಮಾರ್ಗಿಯಾಗಿ ಆಗಿಬಿಡ್ತಾನೆ ಗುರು ಆದಾಗ ಪರವಾಗಿಲ್ಲ ಅಂತ ಹೇಳ್ತೇನೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅದರ ನಂತರ ನಿಮಗೆ ಗುರು ಮಹಾರಾಜ ಮೇ ತಿಂಗಳ ನಂತರ ಭಾಗ್ಯಕ್ಕೆ ಹೋಗ್ತಾನೆ ಗುರು ಮಹಾರಾಜ ಭಾಗ್ಯಕ್ಕೆ ಹೋದ ನಂತರ ಈ ಜಾತಕ ಬ್ಯಾಲೆನ್ಸ್ ಆಗುತ್ತೆ ಅಲ್ಲಿವರೆಗೆ ಆಗಲ್ಲ ಭಾಳ ಜಾಗೃತರಾಗಿರಿ ನೋಡಿ ಈ ಕನ್ಯಾ ಲಗ್ನ ಕನ್ಯಾರಾಶಿ ಅವರಿಗೆ ಮೊದಲೇ ನಾನು ಹೇಳಿದ್ದೇನೆ ಅಂದರೆ ವರ್ಷದ ಆರಂಭದಲ್ಲಿ ಹೇಳ್ದೇನೆ ನಿಮಗೆ ಏನಾದರೂ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬಾಂಬ್ ಬೀಳುತ್ತೆ ಅಂತ ಓಕೆನಾ ಅದು ಬಹಳ ಜಾಗೃತರಾಗಿತ್ತು ತುಂಬ ಸುಲಭ ಅಲ್ಲ ಅಲ್ವಾ ಈ ಇಯರ್ ಎಂಡ್ ಆಗೋದ್ರೊಳಗೆ ಬಾಂಬ್ ಅಂತೂ ಇದ್ದೇ ಇರ್ತದೆ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಅದಕ್ಕೋಸ್ಕರ ನೀವು ಯಾರ ಜೊತೆ ವ್ಯವಹಾರ ಮಾಡ್ತೀರಾ ಏನು ಮಾಡ್ತೀರಾ ಅಥವಾ ನಾನು ಹೇಳ್ತೀನಿ ನಿಮ್ಮ ತುಂಬ ಸೀಕ್ರೆಟ್ಸ್ಗಳನ್ನು ಅದರಲ್ಲೂ ಕೂಡ ರಾಹು ಮಾರಾಜಲ್ಲಿ ಸೆವೆನ್ ತೌಸಲ್ ಇದ್ದಾನೆ ನಿಮ್ಮ ಸೀಕ್ರೆಟ್ಸ್ಗಳನ್ನು ಯಾರಲ್ಲೂ ಹೇಳಲಿಕ್ಕೆ ಹೋಗ್ಬೇಡಿ ಸೆವೆನ್ ತೌಸಲ್ಲಿ ರಾಹು ಇರೋದರಿಂದ ಖಂಡಿತ ಅದು ಪ್ರಾಬ್ಲಮ್ ಅದು ಕೂಡ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟದ್ದು ಯಾವುದೇ ಸೀಕ್ರೆಟ್ಸ್ ಅನ್ನು ಹೊರಗೆ ಬಿಡಬೇಡಿ ಅಂತ ಹೇಳ್ತೇನೆ ಬಿಟ್ಟರೆ ಅದು ಖಂಡಿತ ಸ್ಪೋರ್ಟ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆಯನ್ನು ನೀವು ಅನುಭವಿಸಿ ಅನುಭವಿಸ್ತಿರೋ ಒಂದು ಇಂಡಿಕೇಶನ್ ಇದೆ ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಇನ್ನೇನಾಗುತ್ತೆ ಕೊಡ್ತೇನೆ ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಾನ್ ನಿಮ್ಮ ಫ್ಯಾನ್ ಸರ್ ಆಕ್ಚುಲಿ ಎಲ್ಲ ಯೂಟ್ಯೂಬ್ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಿರ್ತೀನಿ ನನ್ನ ಹೆಸರು ಶಿವಕುಮಾರ್ ಅಂತ ಓಕೆ ಧನ್ಯವಾದಗಳು ಸರ್ ಹೇಳಿ ಸರ್ ಶಿವಕುಮಾರ್ ಅವರು ಎಲ್ಲಿಂದ ಮಾತಾಡಿದ್ರಿ ಸರ್ ಬ್ಯಾಂಗ್ಳೂರ್ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಸರ್ ನನ್ನ ಬಗ್ಗೆ ತಿಳ್ಕೋಬೇಕಾಗಿತ್ತು ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್

ಶಿವ ಶಿವಣ್ಣ ಆತರ ಕರೀತಾರೆ ಬಟ್ ಅಮ್ಮಅಪ್ಪ ಸ್ಟಾರ್ಟಿಂಗ್ ಅಲ್ಲಿ ಹೆಸರು ಇಟ್ಟಿದ್ದು ಜಾತ್ರೆ ಪ್ರಕಾರ ಶಂಕರ್ ಅಂತ ಇಟ್ರು ಆದ್ರೂ ಎಸ್ ಅಕ್ಷರದಲ್ಲಿ ಹೆಸರು ಉಂಟಲ್ವಾ ಪರವಾಗಿಲ್ಲ ಓಕೆ ನೋಡಿ ಸರ್ ಏನಾಗುತ್ತೆ ಗೊತ್ತಾ ಎಸ್ ಸಕ್ಷನ್ ಹೆಸರು ಇಟ್ಕೊಂಡಿದ ಮಚ್ ಬೆಟರ್ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ನಿಮ್ದು ವೃಶ್ಚಿಕ ಲಗ್ನದ ಜಾತಕ ರೈಟಾ ಈ ವೃಶ್ಚಿಕ ಲಗ್ನದ ಜಾತಕಕ್ಕೆ ಎಸ್ ಸಕ್ಷನ್ ಹೆಸರು ಏನು ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುದಿಲ್ಲ ಅಂತ ಯಾಕಂದ್ರೆ ಬಾರಿ ಬಾರಿಗೂ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲರಿ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದು ಮೋಸಗಳನ್ನ ತುಂಬಾನೇ ನೋಡುವಂಥದ್ದು ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಈ ಜಾತಕದಲ್ಲಿ ಕಂಡು ಒಂದು ಒಂದು ಇದು ಏನು ಹೇಳ್ತಾರೆ ವಿವರಣೆಗಳು ಸರ್ ಅರ್ಥ ಆಯ್ತಾ ಇಷ್ಟು ಸಮಸ್ಯೆಗಳನ್ನು ನೀವು ಲೈಫಲ್ಲಿ ಅನುಭವಿಸಿ ಅನುಭವಿಸ್ತೀರಂತ ಉಂಟು ಸರ್ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಟ್ ಇದರಲ್ಲಿ ಏನು ಗೊತ್ತಾ ನಿಮ್ಮಲ್ಲಿ ಏನು ನಾಲೆಜ್ ಇದೆ ಗೊತ್ತಾ ನಿಮ್ಮಲ್ಲಿ ಇರುವಂಥ ನಾಲೆಜ್ ಏನಂದ್ರೆ ಬಹಳ ವಿಶೇಷವಾಗಿ ನಿಮಗೆ ಸ್ನೇಹಿತರು ತುಂಬಾ ಇಷ್ಟ ಆಗ್ತಾರೆ ಬಟ್ ನೀವು ನೀವು ಏನು ಕಲ್ತಿದಿರಾ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಅಥವಾ ನೀವು ಯಾರಾದ್ರೂ ಮಕ್ಕಳಿಗೆ ಎಜುಕೇಶನ್ ಕೊಡ್ಲಿಕ್ಕೆ ಅಥವಾ ನೀವು ಯಾರಿಗಾದ್ರು ಒಳ್ಳೆ ರೀತಿಯಲ್ಲಿ ಮಾತಾಡಿ ಏನಾದ್ರೂ ಕೂಡ ಒಂದು ಉಪನ್ಯಾಸ ಕೊಡ್ತಾರಲ್ಲ ಆ ರೀತಿ ಅದಕ್ಕೆ ಸಂಬಂಧಪಟ್ಟ ಈ ಜಾತಕ ಬೆಟರ್ ಅಂತ ಹೇಳ್ತೀನಿ ಸರ್ ರೈಟಾ ಏನ್ ಕೆಲಸ ಮಾಡ್ಕೊಂಡಿದೀರಿ ಸರ್ ತಾವು ನಾನು ಮೆಡಿಕಲ್ ಎಕ್ಸಿಕ್ಯೂಟಿವ್ ಸರ್ ಮಾರ್ಕೆಟಿಂಗ್ ಅದು ಮಾರ್ಕೆಟಿಂಗ್ ತಾನೇ ಅಲ್ಲಿ ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರ ಅದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಪರವಾಗಿಲ್ಲ ಬಟ್ ಲೈಫ್ ಟೋಟಲ್ ಲೈಫ್ ನೋಡಿದಾಗ ಮಾತ್ರ ಈ ಜಾತಕ ಫೇವರೇಬಲ್ ಅಲ್ಲ ಸರ್ ಯಾಕೆ ಗೊತ್ತಿಲ್ಲ ನಿಮ್ಮ ತುಂಬಾ ಜಾಗೃತರಾಗಿರ್ಬೇಕು ಬಟ್ ಒಂದ್ ಮಾತು ಹೇಳ್ತೇನೆ ಈಗ ನಲ್ವತ್ತರಿಂದ ನಲ್ವತ್ತೊಂಬತ್ತರ ಎ ಸೀರೀಸ್ ನಡಿತು ನಾವು ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸ್ ನಡೀತು ಈ ನಲ್ವತ್ತರಿಂದ ಸೀರೀಸ್ ಅಲ್ಲಿ ಏನಾಗುತ್ತೆ ಒಂದು ಮನೆ ಮಾಡುವಂತ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಸರ್ ಮನೆ ಮಾಡಿದ್ರೆ ಸರ್ ನಲ್ವತ್ನಾ ಸರ್ ಸರಿ ಓಕೆ ಆ ನಂತರ ನಲ್ವತ್ತರಿಂದ ನಲ್ವತ್ತೊಂಬತ್ತು ಪರವಾಗಿಲ್ಲ ಅಂತ ಹೇಳ್ತೇನೆ ಕೆಲವೊಂದು ವಿಚಾರದಲ್ಲಿ ಒಳ್ಳೊಳ್ಳೆ ರಿಸಲ್ಟ್ ಇದೆ ನಿಮಗೆ ಭಗವಂತ ಅದನ್ನು ಕರುಣಿಸಿದಾನೆ ಅದು ನಿಮ್ಗೆ ಎಂಜಾಯ್ ಮಾಡ್ಲಿಕ್ಕೆ ಸಿಗುತ್ತೆ ಬಟ್ ಮೋಸ ಹೋಗುವಂತದ್ದು ಕೂಡ ಇರುತ್ತದೆ ಇಲ್ಲಿ ಡಿಸ್ಟರ್ಬೆನ್ಸ್ ಯಾವುದು ನಿಮ್ಮ ಮ್ಯಾರಿಡ್ ಲೈಫ್ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ತೊಂದರೆಗಳನ್ನು ನೀವು ಎಲ್ಲ ಸಾಧ್ಯತೆಗಳು ಇರುವುದರಿಂದ ಮ್ಯಾರಿಡ್ ಲೈಫ್ ಜತನದಿಂದ ಕಾಪಾಡಿಕೊಂಡು ಬನ್ನಿ ಇನ್ನೊಂದು ವಿಚಾರ ಹೇಳ್ತೇನೆ ನಿಮಗೆ ಐವತ್ತರಿಂದ ಐವತ್ತೊಂಬತ್ತರ ಏಜ್ ಸೀರೀಸ್ ಬಂದಾಗ ಈ ಜಾತಕ ಜಿಂಗಾಲ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್ ಆ ಮೂಮೆಂಟ್ ಅಲ್ಲಿ ಪರವಾಗಿಲ್ಲ ಅಂತ ಹೇಳಿ ನಿಮಗೆ ಯಾವಾಗ ಗೊತ್ತಾ ಸಾಧಾರಣ ಮೂವತ್ತರಿಂದ ಮೂವತ್ತೊಂಬತ್ತು ತೊಂದರೆ ಅನುಭವಿಸಿರುವಂಥದ್ದು ನಲವತ್ತೆರಡರ ನಂತರ ಲೈಫಲ್ಲಿ ಮುಂದುವರಿ ಮುಂದುವರೆದಿರುವಂತದ್ದು ನಲವತ್ತೆರಡರ ನಂತರ ನಲವತ್ತ ನಾಲ್ಕರಲ್ಲಿ ಮನೆ ಮಾಡಿರುವಂಥದ್ದು ಪ್ರೊಫೆಷನಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಮುಂದುವರೆದಿರುವಂತದ್ದು ಮ್ಯಾರೇಜ್

ಆ ಮೋಸ ಹೋಗುವಂಥದ್ದು ಮ್ಯಾರೀಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥ ವಿಚಾರಗಳು ಜಾಸ್ತಿ ಇದೆ ಸರ್ ಬಟ್ ಪರವಾಗಿಲ್ಲ ಎಲ್ಲ ಮ್ಯಾನೇಜಬಲ್ ಒಂದು ಸಣ್ಣ ರೆಮಿಡೀಸ್ ಹೇಳ್ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ಪ್ರತಿದಿನ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿ ಪ್ರತಿದಿನ ಸ್ನಾನ ಮಾಡಿ ಶವರ್ ತಗೊಳ್ಳಿ ಅಂತ ಹೇಳಿದ್ರೆ ಸಾಧ್ಯ ಆದರೆ ಇದು ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಚಂದ್ರನ ಮಂತ್ರಗಳನ್ನು ಜಪ ಮಾಡಿ ಅದು ಕೂಡ ಓಂ ಸೌಂ ಸೋಮಾಯ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಬೆಳಗ್ಗೆ ನೂರ ಎಂಟು ಬಾರಿ ಸಂಜೆ ಜಪ ಮಾಡಿ ಸರ್ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂದು ಮಾಡಿಯೇ ಮಾಡ್ತದೆ ಓಕೆನಾ ಈಗ ನಿಮ್ಮ ಪ್ರಶ್ನೆ ಏನು ಸರ್ ಹೇಳಿ ಅದನ್ನ ಕೇಳಲೇ ಇಲ್ಲ ಹೇಳಿ ಸರ್ ನನ್ ಪ್ರಶ್ನೆ ಅದು ಇವಾಗ ಪ್ರೊಫೆಷನಲ್ಲಿ ಇವಾಗ ತಾವ್ ಹೇಳ್ದಂಗೆ ಇವಾಗ ಮ್ಯಾರಿಡ್ ಲೈಫ್ ಅಂತಂದ್ರೆ ಅದು ಇವಾಗ ಸ್ಮೂತ್ ಆಗಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ನಾವು ಸ್ಮೂತ್ ಆಗಿರ್ಬೇಕು ಇವಾಗ ಮ್ಯಾರಿಡ್ ಲೈಫಲ್ಲಿ ಏನು ಮೋಸ ಹೋಗ್ಬಾರ್ದು ಕೇಸ್ ಏನು ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ನಾವು ಸ್ಮೂತ್ ಆಗಿ ಹೋಗ್ಬೇಕಂತ ಹೇಳುದು ನಾನ್ ಸರ್ ಸರಿ ಸರ್ ಸರಿ ಸರ್ ಐತ್ ಅಷ್ಟೇ ಬೇರೆ ಏನಿಲ್ಲ ಯಾಕೆ ಗೊತ್ತಾ ನಿಮ್ದೊಂದು ಮಾತಾಡ್ದೆ ಶಿವಕುಮಾರ್ ಅವ್ರ ಏನ್ ಗೊತ್ತಾ ವೃಶ್ಚಿಕ ಲಗ್ನದ ಜಾತಕಕ್ಕೆ ಮ್ಯಾರಿಡ್ ಲೈಫ್ ಇಲ್ಲ ಸರ್ ಓಕೆನಾ ಅರ್ಥ ಆಯ್ತಾ ವೃಶ್ಚಿಕ ಲಗ್ನ ಜಾತಕಕ್ಕೆ ಮ್ಯಾರಿಡ್ ಲೈಫ್ ಇಲ್ಲ ಅದರಲ್ಲೂ ಕೂಡ ನಿಮಗೆ ಅಲ್ಲಿ ಏನಾಗುತ್ತೆ ತುಲಾರಾಶಿಯಲ್ಲಿ ರಾಹು ಇದ್ದಾನೆ ರೈಟ್ ತುಲಾರಾಶಿಯಲ್ಲಿ ರಾಹು ಅಷ್ಟಮದಲ್ಲಿ ಕುಜ ಶುಕ್ರ ಬಂದು ಕುಂಭರಾಶಿಯಲ್ಲಿ ಇದ್ದಾನೆ ಓಕೆನಾ ಸೊ ಇದು ಮ್ಯಾರಿಡ್ ಲೈಫನ್ನು ಡಿಸ್ಟರ್ಬೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಅದಕ್ಕೆ ಏನದು ಮ್ಯಾರಿಡ್ ಲೈಫಲ್ಲಿ ತೊಂದರೆ ಅಂತ ಅದನ್ನು ಸ್ಮೂತ್ ಆಗಬೇಕು ನಾವೇ ಸ್ಮೂತ್ ಆಗಿರ್ಬೇಕು ಹೊರತು ನಾವೇ ಬದಲಾಗಿರ್ಬೇಕು ಹೊರತು ಬೇರೆ ಯಾರು ಕೂಡ ಬದಲಾಗಲ್ಲ ಸರ್ ಅವ್ರು ಅವರಷ್ಟಕ್ಕೆ ಇರ್ತಾರೆ ಅವರು ಸ್ಟಬನ್ ಆಗಿರ್ತಾರೆ ಎಷ್ಟು ನೀವು ಅವರನ್ನ ಚೇಂಜ್ ಮಾಡ್ಲಿಕ್ಕೆ ನೋಡ್ತೀರೋ ಅಷ್ಟು ಸ್ಟಬನ್ ಆಗಿಬಿಡ್ತಾರೆ ರೈಟ್ ಆ ಈಗ ಅದು ಏನ್ ಮಾಡ್ಬೇಕು ಈಗ ಅದು ನಾವು ಸರಿಯಾಗಿರ್ಬೇಕು ಅದಕ್ಕೆ ನಿಮ್ಗೆ ಚಂದ್ರನ ಮಂತ್ರಗಳನ್ನು ಹೇಳಲಿಕ್ಕೆ ಹೇಳಿದ್ರು ರೆಮಿಡೀಸ್ ಅನ್ನ ಹೇಳುದು ಕೂಲ್ ಆಗಿಬಿಡ್ತೀರಾ ಕಾಮ್ ಆಗಿ ಬಿಡ್ತೀರ ಒಳ್ಳೆ ರೀತಿ ನೋಡಿ ನಿಮ್ಗೆ ಒಳ್ಳೆ ಒಳ್ಳೆ ಲೈಫ್ ಭಗವಂತ ಕೊಟ್ಟಿದ್ದಾನೆ ಆಯ್ತಾ ಇಲ್ಲಾಂದ್ರೆ ಈ ಜಾತಕಕ್ಕೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸರ್ ನಿಮ್ಗೆನೂ ಒಳ್ಳೆ ಲೈಫ್ ಕೊಟ್ಟಿದ್ದಾನೆ ಮನೆ ಮಾಡೋ ಯೋಗ ಕ್ರಿಯೇಟ್ ಮಾಡಿದ್ದಾನೆ ಎಲ್ಲ ಆಗಿದೆ ನಿಮಗೆ ನೀವು ಐವತ್ತರ ನಂತರ ಒಳ್ಳೆ ರಿಸಲ್ಟ್ ಬರುತ್ತೆ ಮಕ್ಕಳಿಗೆ ಬೇಕಾಗಿ ಬದುಕಬೇಕಾಗುತ್ತೆ ನೀವು ಅದನ್ನ ಮಾಡಿ ಸರ್ ಒಳ್ಳೇದಾಗಲಿ ಸರ್ ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಹೋಗುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಇದೆ ಈಗ ಗುರು ಸ್ವಲ್ಪ ಅಷ್ಟಮ ಷಷ್ಟ ಬಂದಿರುವುದರಿಂದ ಸ್ವಲ್ಪ ಅಲ್ಲಿ ಏನುಂಟು ನಿಮ್ಗೆ ಒಳಗಿಂದ ಬರ್ತಕ್ಕಂಥ ಖುಷಿಯಲ್ಲಿ ಕಡಿಮೆ ಉಂಟು ಹೊರತು ಕೆಲಸದಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ ಸರ್ ನೀವು ಎಂಜಾಯ್ ಮಾಡಿ ಮಾಡ್ತೀರಾ ಓಕೆನಾ ನಾನ್ ಹೇಳಿದ ಪರಿಹಾರಗಳನ್ನ ಮಾಡಿಸಿಕೊಳ್ಳಿ ಸರ್ ಶಿವಕುಮಾರ್ ಅವರಿಗೆ ಗೆದ್ದು ಬಿಡ್ತೀರಾ ಒಳ್ಳೆದಾಗ್ಲಿ ಸರ್ ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಬಂದು ಮೇಡಮ್ ತೋಸ ನಮ್ಮ ರಾಶಿ ಕನ್ಯಾ ಲಗ್ನದವ್ರಿಗೆ ಆರನೇ ಮನೇಲಿ ಶನಿ ಬೆಟರ್ ಅಂತ ಹೇಳಿದ್ರೆ ಬಟ್ ನೋಡ್ಕೊಳ್ಬೇಕು ನಿಮ್ಮ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಹೊಸದಾಗಿ ಮ್ಯಾರೇಜ್ ಆಗುವವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಏನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ ನಿಮಗೊಂದು ಆಶ್ಚರ್ಯ ಆಗುತ್ತೆ ನೋಡಿ ಬೆಂಗ್ಳೂರಿಂದ ಕಾಲ್ ಬರ್ತಾ ಉಂಟಲ್ವಾ ನಮ್ಮ ಇಲ್ಲಿಂದ ಕಾಲ್ ಕಡಿಮೆ ಬಟ್ ಬ್ಯಾಂಗ್ಳೂರಿಂದ ಜಾಸ್ತಿ ಅಲ್ವಾ ಉಲ್ಟಾ ಆಗ್ತಾ ಈಗ ಇಲ್ಲಿಯವರೆಲ್ಲ ಬ್ಯಾಂಗ್ಳೂರಿಗೆ ಕಾಲ್ ಮಾಡ್ತಾರೆ ಬ್ಯಾಂಗ್ಳೂರು ಚಾನಲ್ಗೆ ಬೆಂಗ್ಳೂರಿನವ್ರಲ್ಲಿ ಇಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ರೈಟಾ ಓಕೆನಾ ಸೊ ಓಕೆ ಎನಿವೆ ಇರಲಿ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಇನ್ನು ಕನ್ಯಾ ಲಗ್ನದವ್ರಿಗೆ ಏನಾಗುತ್ತೆ ಶನಿ ಮಹಾರಾಜನ ಮೂರನೇ ದೃಷ್ಟಿ ಅಷ್ಟಮದ ಮೇಲೆ ಇದೆ ಆ ಶನಿ ಮಹಾರಾಜನ ಮೂರನೇ ದೃಷ್ಟಿ ಎಂಟನೇ ಮನೆಯ ಮೇಲಿದೆ ಅಲ್ವಾ ಎಂಟನೇ ಮನೆ ಮೇಲೆ ಶನಿಯ ದೃಷ್ಟಿ ಬಿದ್ದರೆ ಬಿಡುವುದರಿಂದ ಏನಾಗುತ್ತೆ ಎಲ್ಲೊಂದು ಕಡೆ ನಿಮಗೆ ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅಲ್ಲೇನೋ ಮಾತುಕತೆ ಆಗುತ್ತೆ ಅಲ್ಲೇನೋ ಫೈಟಿಂಗ್ ಆಗುತ್ತೆ ಅಲ್ಲೇನೋ ಸಮಸ್ಯೆ ಆಗುತ್ತೆ ಅಂದರೆ ಅದು ಪ್ರಾಪರ್ಟಿ ನಿಮ್ಮ ಪಾಲಿಗೆ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ ಅಂತಲೇ ಒಂದು ಇಂಡಿಕೇಷನ್ ಇದೆ ರೈಟಾ ಅದು ಅಷ್ಟು ಸುಲಭ ಬರುವುದಿಲ್ಲ ಆನಂತರ ಅದು ಕೋರ್ಟ್ ಕಚೇರಿಗೆ ಕೂಡ ಹೋಗ್ಬೋದು ಅವ್ರ ಜೊತೆ ವಾಗ್ಯುದ್ಧಗಳಾಗ್ತವೆ ಅಲ್ವಾ ಅಥವಾ ಈ ಪರಿಸ್ಥಿತಿ ಅದು ನಿಮ್ಮ ಹಿರಿಯರ ಪ್ರಾಪರ್ಟಿ ಇರ್ಬೋದು ಅಥವಾ ನಿಮಗೆ ಕೆಲವೊಂದು ಬಾರಿ ಹಿರಿಯರ ಜ್ಯುವೆಲ್ರಿ ಕೂಡ ಇರ್ಬೋದು ದುಡ್ಡು ಕೂಡ ಇರ್ಬೋದು ಹಿರಿಯರಿಂದ ಬಂದಿರುವಂಥದ್ದು ಅಥವಾ ನಿಮಗೆ ಹೀಗೇ ಸಿಕ್ಕಿದ ದುಡ್ಡು ಕೂಡ ಇರ್ಬೋದು ಏನು ಕೂಡ ಇರ್ಬೋದು ಅದರ ಮುಖಾಂತರ ನಿಮಗೆ ಸಮಸ್ಯೆಯನ್ನು ಅನುಭವಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತಾ ಉಂಟು ಆನಂತರ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ದೀರಾ ಸೊ ಅವರು ದುಡ್ಡನ್ನು ವಾಪಸ್ ಅಂತ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಇರಿಟೇಟ್ ಅಂತ ಆಗಿ ಆಗಿದೆ ಬಟ್ ದುಡ್ಡಂತೂ ವಾಪಸ್ ಬರೋದು ಯಾಕಂದರೆ ಆರನೇ ಮನೆಯಲ್ಲಿ ಶನಿ ಇರುವುದರಿಂದ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಓಕೆ ನಾವು ಗೊತ್ತಾಯಿತು ಅಂತ ಹೇಳಿ ಇಟ್ಕೊಳ್ಳೋಣ ಇನ್ನು ನೆಕ್ಸ್ಟ್ ಏನು ಮಾಡ್ತಾನೆ ಶನಿ ಮಹಾರಾಜ ತನ್ನ ಒಂದು ಏಳನೇ ದೃಷ್ಟಿಯಿಂದ ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾನೆ ಖರ್ಚು ವೆಚ್ಚಗಳು ವಿಪರೀತ ಜಾ ಜಾಸ್ತಿಯಾಗಿ ಬಿಡ್ತವೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳನ್ನು ವಿದೇಶಕ್ಕೆ ಕಳಿಸಬೇಕು ಅಥವಾ ಕೆಲವು ಮಕ್ಕ ಓದುವ ಮಕ್ಕಳನ್ನು ಅವ್ರನ್ನ ಹಾಸ್ಟೆಲ್ಗೆ ಸೇರಿಸಬೇಕು ನೂರು ಬಾರಿ ಯೋಚನೆ ಮಾಡಬೇಕಾಗುತ್ತೆ ನೀವು ಇಲ್ಲಾಂದರೆ ನಿಮಗೆ ಅಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಮಕ್ಕಳ ಅರ ಮಕ್ಕಳಿಗೆ ಅನಾರೋಗ್ಯ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆಗಳು ಮಕ್ಕಳನ್ನು ಹಾಸ್ಪಿಟಲೈಸ್ ಮಾಡುವಂಥದ್ದು ಎಲ್ಲ ಕೂಡ ಜಾತಕದಲ್ಲಿ ಕಂಡುಬರೋದರಿಂದ ಮಕ್ಕಳನ್ನು ವಿದೇಶಕ್ಕೆ ಕಳಿಸ್ಬೇಕಾದ್ರೂ ಕೂಡ ಖುದ್ದು ನೀವು ವಿದೇಶಕ್ಕೆ ಹೋಗಬೇಕಾದ್ರೂ ಕೂಡ ಮಕ್ಕಳನ್ನು ಎಲ್ಲಾದರೂ ಯಾವುದಾದ್ರೂ ಹಾಸ್ಟೆಲಲ್ಲಿ ಹಾಕಿ ಕಳಿಸಬೇಕಾ ಕಲೀಲಿಕ್ಕೆ ಬೇಕಾಗಿ ಹಾಸ್ಟೆಲಲ್ಲಿ ಹಾಕಬೇಕಾದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಆನಂತರ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ನೀವು ಅನುಭವಿಸಿದ್ರಂಥ ಮತ್ತೊಂದು ಇಂಡಿಕೇಷನ್ ಇದೆ ಸ್ನೇಹಿತರು ನಿಮಗೆ ಕೈ ಕೊಟ್ಟು ಹೋಗ್ಬೋದು ಸ್ನೇಹಿತರಿಂದ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಸೊ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೇನೆ ಅನೇಕ ಸ್ವಲ್ಪ ಸಮಸ್ಯೆ ಆಗುತ್ತೆ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡಲಿಕ್ಕೆ ಅದು ವರ್ಗಾವಣೆ ಆಗಬೇಕು ಬೇರೆ ಕಡೆಗೆ ಹೋಗಬೇಕು ಕಾರ್ಯಕ್ಷೇತ್ರದಲ್ಲಿ ನಮಗೆ ಚೇಂಜಸ್ ಬೇಕು ಅಂತ ನಿಮ್ಗೆ ಇಚ್ಛೆ ಇದ್ದಲ್ಲಿ ಮೇ ಬಿ ಅದು ಸ್ವಲ್ಪ ಈಡೇರುವಂಥದ್ದು ಕಠಿಣ ಆಗುತ್ತೆ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಒಂದು ಇದೆ ಇದರ ಬಗ್ಗೆ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಆನಂತರ ಶನಿ ಮಹಾರಾಜ ಏನು ಮಾಡ್ತಾನೆ ತನ್ನ ಹತ್ತನೇ ದೃಷ್ಟಿಯಿಂದ ತರ್ಡ್ ಹೌಸ್ ಮೂರನೇ ಮನೆಯನ್ನು ನೋಡ್ತಾ ಇದ್ದಾನೆ ಇಲ್ಲಿ ಕೂಡ ಕಾರ್ಯಕ್ಷೇತ್ರನೇ ಎಫ್ ಇನ್ಫ್ಲುಯೆನ್ಸ್ ಆಗುವಂಥದ್ದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಏನಾಗುತ್ತೆ ನಿಮಗೆ ಮುಂದುವರಿಕೆ ಬಿಡ್ತಾ ಇಲ್ಲ ಆ ಸ್ಟೇಟಸ್ ಏನು ಬೇಕು ಆ ಸ್ಟೇಟಸ್ ಏನು ಕ್ರಿಯೇಟ್ ಆಗಬೇಕು ಅಥವಾ ನಿಮಗೇನು ಬ್ಯಾಜ್ ಬೇಕು ನಿಮಗೇನು ಸರ್ಟಿಫಿಕೇಟ್ ಬೇಕು ನಿಮಗೇನು ಮೆಡಲ್ ಬೇಕು ಅಥವಾ ನಿಮಗೆ ಗೌರವ ಬೇಕು ತೋ ಅದೆಲ್ಲ ಬರುವಂಥ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಅಂತ ಹೇಳ್ದೇ ಜಾತಕದ ಪ್ರಕಾರ ಅದು ಸ್ವಲ್ಪ ಸ್ಥಬನ ಆಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದನ್ನು ಗಮನದಲ್ಲಿಸ್ಕೊಳ್ಳಿ ಬಟ್ ಶನಿ ಮಹಾರಾಜ ಆರನೇ ಮನೆ ಶನಿ ಮಹಾರಾಜ ಆತ ನೀವೆಷ್ಟು ಪ್ರಯತ್ನ ಮಾಡ್ತೀರಾ ಅಂದರೆ ಎಲ್ಲ ವಿಚಾರಗಳಲ್ಲಿ ಗೆಲ್ಲಿಲಿಕ್ಕೆ ಅದು ಕೂಡ ಕೋರ್ಟ್ ಕಚೇರಿ ಉಂಟು ಅದರಲ್ಲಿ ಗೆಲ್ಲಿಕ್ಕೆ ಮದುವೆ ವಿಚಾರದಲ್ಲಿ ಗೆಲ್ಲಲಿಕ್ಕೆ ಶತ್ರುಗಳನ್ನು ಗೆಲ್ಲಲಿಕ್ಕೆ ದುಡ್ಡಿನ ವಿಚಾರದಲ್ಲಿ ಗೆಲ್ಲಕ್ಕೆ ಎಷ್ಟು ನೀವು ಅದಕ್ಕೆ ಬೇಕಾಗಿ ಎಫರ್ಟ್ ಆಗ್ತೀರಾ ಅಷ್ಟು ಶನಿ ಮಹಾರಾಜ ಒಳ್ಳೆಯ ರಿಸಲ್ಟನ್ನು ಕೊಡ್ತಾರೆ ಯಾಕಂದರೆ ಉಪಚಯ ಸ್ಥಾನದ ಅಧಿಪತಿಯಾಗಿ ಅಲ್ಲಿದ್ದಾನೆ ಅಲ್ಲಿ ತನ್ನ ಸ್ವಂತ ಮನೆಯಲ್ಲಿದ್ದಾನೆ ತು ಒಳ್ಳೆ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಬಟ್ ಅದು ಪಂಚಮಾಧಿಪತಿಯಾಗಿ ಬಂದಿರ್ತಾನೆ ಹಾಗಾದರೆ ಪಂಚಮಾಧಿಪತಿ ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ನಮ್ಮ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಪರಿಹಾರ ಏನು ಮಾಡ್ಬೋದು ನಾನು ಹೇಳ್ತೀನಿ ಇದಕ್ಕೆಲ್ಲ ಪರಿಹಾರ ಬೇಕಾಗಿಲ್ಲ ಯಾಕಂದರೆ ಶನಿ ಮಹಾರಾಜ ಚೆನ್ನಾಗಿದ್ದಾನೆ ಪರಿಹಾರ ಮಾಡೋದನ್ನು ಅಗತ್ಯಲ್ಲ ಆದರೂ ಕೂಡ ಪರಿಹಾರ ಮಾಡಬೇಕಾದ್ರೆ ನಾನು ಹೇಳ್ತೀನಿ ಬರ ಮಂತ್ರ ಜಪಾನೇ ಸಾಕು ನಿಮ್ಮ ಪಾಲಿಗೆ ಅದು ಕೂಡ ಒದೇ ಮಂತ್ರದು ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಬುತಮ್ ತಮ್ಮ ನಮಾಮಿ ಚನೇಶ್ವರಂ ಈ ಮಂತ್ರವನ್ನು ಜಪ ಮಾಡಿ ಅಂತ ಹೇಳ್ತೇನೆ ಆನಂತರ ಶನಿ ಮಹಾರಾಜನ ಶನಿ ನಿಮಗೆ ಐದನೇ ಮನೆ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಿರೋದರಿಂದ ಯಾವುದಾದ್ರು ಮಕ್ಕಳಿಗೆ ಎಜುಕೇಷನ್ ಕೊಡಿಸಿ ಬುಕ್ಸನ್ನು ಕೊಡಿಸಿ ಅಥವಾ ಯಾವುದಾದ್ರು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಅವರಿಗೆ ಕಷ್ಟ ಆಗ್ತೊಂಡು ಅವರ ಸ್ಕೂಲ್ ಫೀಸನ್ನು ಕೂಡ ನೀವು ಕಟ್ಟಿ ಅವರಿಗೆ ಒಂದು ಸಹಾಯ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಶನಿ ಮಹಾರಾಜನಿಂದ ಮತ್ತೆ ಪಂಚಮ ಸ್ಥಾನದಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆ ಖಂಡಿತ ದೂರ ಆಗ್ತವೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಮುಂದಿನ ರಾಶಿಗಳು ತುಲಾ ಋಚಿಗ ಧನು ಮಕರ ಕುಂಭ ಮೀನ ಖಂಡಿತ ಮುಂದಿನ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಈ ಕಾರ್ಯಕ್ರಮ ಸೋಮವಾರದಿಂದ ಗುರುವಾರದವರೆಗೆ ಮಾತ್ರ ಮತ್ತೆ ನೆಕ್ಸ್ಟ್ ಸೋಮವಾರ ಸ್ಟಾರ್ಟ್ ಆಗುತ್ತೆ ಈ ಕಾರ್ಯಕ್ರಮ ನನಗೆ ದೀಪಾವಳಿ ಬಗ್ಗೆ ಮಾತಾಡಬೇಕಿತ್ತು ಬಟ್ ಸಮಯ ಸಿಗಲಿಲ್ಲ ಅಂತ ಹೇಳ್ತೇನೆ ಅಥವಾ ದೀಪಾವಳಿ ಬಗ್ಗೆ ಮತ್ತೆ ಮಾತಾಡೋಣ ಏನು ತೊಂದರೆ ಇಲ್ಲ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನಮ್ಮ ಮತ್ತು ನಿಮ್ಮ ಭೇಟಿ ಮುಂದಿನ ಸೋಮವಾರ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ